डिबेट आवर ई कार्यक्रम सह प्रायोजक सत्यनाथ स्टोर्स ब्रह्मावर भीमा ज्वेलर्स आदर्श आस्पत्रे सूपर स्पेशलिटी सेंटर उडुपी परिवर्तना कोटा जीएम विद्यानिकेतन पब्लिक स्कूल ब्रह्मावर मत्तु गिरिजा हेल्थ केयर एंड सर्जिकल्स नमस्कार वीक्षकरे डिबेट अवर्गे स्वागत नानु प्रगति एस पुत्रन अय्यय्यो गब्बुनाथ इवत्तु नावु डिबेट अवर्गे तेगेदुकोंडिरुवंतह विचार ಯಾವ ವಿಚಾರದ ಬಗ್ಗೆ ಮಾತನಾಡ್ತಿರಬಹುದು ಅಂತ ಅಂತ ಕುತೂಹಲ ನಿಮಗೆ ಇದ್ದೇ ಇರ್ತದೆ. ಹೌದು, ಇವತ್ತು ನಾವು ಉಡುಪಿಯ ಮಠದ ಬೆಟ್ಟುವಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಠದ ಬೆಟ್ಟುವಿನ ನಿವಾಸಿಗಳು ಕಳೆದ ಕೆಲವು ದಿನಗಳಿಂದ ಒಂದು ಘೋರವಾದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಸಮಸ್ಯೆಗೆ ಇನ್ನೂ ಕೂಡ ಇವರಿಗೆ ಮುಕ್ತಿ ಸಿಗ್ತಾ ಇಲ್ಲ. ಇಲ್ಲಿ ವಾಸಿಸುವಂತಹ ಕೆಲವು ಮನೆಗಳ ಜನರು ಮೂಗು ಮುಚ್ಚಿಕೊಂಡು ಬದುಕುವಂತಹ ಪರಿಸ್ಥಿತಿ ಬಂದಿದೆ. ಸೊ ಏನು ಇಲ್ಲಿಯ ಜನರ ಸಮಸ್ಯೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ತಿಳಿಸಲಿಕ್ಕೆ ಹೊರಟಿದ್ದೇವೆ. ಸ್ವತಃ ಅಲ್ಲಿನ ನಿವಾಸಿಯಾಗಿರುವಂತಹ ಆಶಾ ಅಮೀನ್ ಅವರು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇವತ್ತಿನ ಡಿಬೇಟ್ ಅವರ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಆಶಾ ಅವರು. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಿರುವಂಥದ್ದು ಮಠದ ಬೆಟ್ಟುವಿನಲ್ಲಿ ಕಳೆದ ಕೆಲವು ದಿನಗಳಿಂದ ಜನರು ಅನುಭವಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿನ ಒಂದು ಬಾವಿಯಾಗಿರ್ಬೋದು, ಅಲ್ಲಿ ಒಂದು ನೀರಿನ ಒಂದು ನೀರಾಗಿರ್ಬೋದು ಯಾವ ರೀತಿಯಲ್ಲಿ ಕಲುಷಿತಗೊಂಡಿದೆ ಅನ್ನುವಂಥದ್ದು. ಸೊ ಇಂತಹ ನೀರನ್ನು ಇನ್ನು ನಾರ್ಮಲ್ ಪೀಪಲ್ ಸೇವಿಸಲಿಕ್ಕೆ ಆಗ್ತದಾ? ಏನಾದರೂ ನಾವು ಈ ನೀರನ್ನು ಸೇವಿಸಿದರೆ ಏನಾಗ್ಬೋದು, ಆರೋಗ್ಯಕ್ಕೆ ಏನಾಗ್ಬೋದು? ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ, ದೊಡ್ಡವರು ಕೂಡ ಇರ್ತಾರೆ, ಮೀಡಿಯಂ ಪೀಪಲ್ ಕೂಡ ಇರ್ತಾರೆ. ಸೊ ಇಂಥ ನಾವು ಒಂದು ಆರೋಗ್ಯವಾಗಿರಲಿಕ್ಕೆ ಏನು ಅತ್ಯುತ್ತಮವಾದ ಆಹಾರ ಬೇಕಂತ ಹೇಳ್ತೀವಿ, ಅದೇ ರೀತಿ ಉತ್ತಮವಾದ ನೀರನ್ನು ನಾವು ಕೂಡ ಸೇವಿಸಬೇಕು. ಆದರೆ ನಾವಿಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಇಲ್ಲಿಯ ನೀರನ್ನು ನೋಡಿದರೆ ಯಾರು ಕೂಡ ಇದ್ರ ಹತ್ರ ಕೂಡ ಹೋಗಲ್ಲ. ಸೊ ಒಂದು ವೇಳೆ ಈ ನೀರನ್ನು ಅವರು ಕುಡಿದ್ರೆ ಖಂಡಿತವಾಗಲೂ ಆರೋಗ್ಯದ ಸಮಸ್ಯೆ ಬಂದೇ ಬರ್ತದೆ, ಅವರು ಆಸ್ಪತ್ರೆಗೆ ಹೋಗಲೇಬೇಕು. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ಜನರು ಬದುಕ್ತಾ ಇದ್ದಾರೆ. ಆದರೆ ಈ ಸಮಸ್ಯೆಯನ್ನು ಕೇಳಲಿಕ್ಕೆ ಇಷ್ಟರವರೆಗೂ ಯಾರೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇವರ ಗ್ರಾಮಕ್ಕೆ ಬರ್ತಾನೆ ಇರಲಿಲ್ಲ. ಸೊ ಇಲ್ಲಿನ ಜನರು ಕೂಡ ಹೇಳ್ಕೊಳ್ತಾ ಇದ್ದಾರೆ, ಸೊ ನಾವು ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ, ಆದರೆ ಯಾರೊಬ್ಬರು ಕೂಡ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಇಲ್ಲಿ ತನಕ ಬರಲಿಲ್ಲ. ಯಾಕೆ ನಮ್ಮ ಗೋಳನ್ನು ಕೇಳಲಿಕ್ಕೆ ಯಾರೂ ಬರ್ತಾ ಇಲ್ಲ? ಆದರೆ ಎಲೆಕ್ಷನ್ ಅಂತ ಬಂದಾಗ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳಿಗೇನು ನಾವು ಪರಿಹರಿಸ್ತೇವೆ ಅಂತ ಹೇಳ್ತಾರೆ. ಸೊ ಈಗ ಇವರ ಸಮಸ್ಯೆ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ? ಸೊ ಇಂಥ ವಿಷಯವನ್ನು ಇವತ್ತು ನಾವು ಡಿಬೇಟ್ ಅವರ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಆಶಾ ಅಮೀನ್ ಅವರು ಅಲ್ಲಿಯ ಸ್ಥಳೀಯ ನಿವಾಸಿಗಳಾಗಿದ್ದರು. ಸೊ ನಾನು ಬರ್ತೇನೆ, ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ತೇನೆ ಕಾರ್ಯಕ್ರಮದ ಮೂಲಕ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಆಶಾ ಅಮೀನ್ ಅವರೇ, ನೀವು ಈ ಸಮಸ್ಯೆಗಳನ್ನು ಯಾವಾಗಿನಿಂದ ಅನುಭವಿಸ್ತಾ ಇದ್ರಿ ಅಂತ ಹೇಳ್ಬೋದಾ? ಏನು ಸಮಸ್ಯೆ, ಮುಖ್ಯವಾಗಿ ಅಲ್ಲಿಯ ಸಮಸ್ಯೆ ಏನು? ನಾವು 35 ವರ್ಷದಿಂದ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. 35 ವರ್ಷದಿಂದ ಯಾರು ಇದಕ್ಕೆ ಪರಿಹಾರ ಕೊಡಲಿಲ್ಲ, ಈ ಪ್ರಾಬ್ಲಮ್ ಅನ್ನು ಯಾರು ಸಾಲ್ವ್ ಮಾಡಲೇ ಇಲ್ಲ. ಓಕೆ, 35 ವರ್ಷಗಳಿಂದ. ನೀವು ಹೇಳಿದಾಗೆ ಎಲೆಕ್ಷನ್ ಟೈಮಿಗೆ ಓಟ್ ಕೇಳಲಿಕ್ಕೆ ಮಾತ್ರ ಬರುದು, ಅವಾಗ ಹೇಳ್ತಾರೆ ನಾವು ಅದು ಇದೇ ಪ್ರಾಬ್ಲಮ್ ಅನ್ನ ಮುಂದೆ ಇಟ್ಟು ಹೇಳುದು, ನೀವು ನಮ್ಮ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುದಾದ್ರೆ ಮಾತ್ರ ನಾವು ಓಟ್ ಹಾಕುದು ಅಂತೇಳಿ, ಇಲ್ಲ ನಾವು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಇಷ್ಟು ಜನಕ್ಕೆ ಯಾರು ಸಹ ಅದ್ರ ಬಗ್ಗೆ ಗಮನ ಕೊಡ್ಲೇ ಇಲ್ಲ, ಅದ್ರ ಬಗ್ಗೆ ಪರಿಹಾರ ಇಲ್ಲವೇ ಏನ ಅಂತ ಅನಿಸ್ತದೆ. ಅಂದ್ರೆ ಪರಿಹಾರ ಕೊಡ್ಲಿಕ್ಕೆ ಆಗ್ತಾ ಇಲ್ವೇನಾ, ಅಥವಾ ಅದಕ್ಕೆ ಯಾರಾದ್ರೂ ಇಲ್ವಾ ಅದ್ರ ಬಗ್ಗೆ ನಾಲೆಜ್ ಇದ್ದವರು, ಅವರನ್ನ ಹಿಡಿದು ಅಧಿಕಾರಿಗಳು ಯಾರಿದ್ದಾರೆ, ಇಂಜಿನಿಯರ್ಸ್ ಅಂದ್ರೆ ಆ ಸೇತುವೆಯ ತೋಡು ಅದನ್ನ ಹೇಗೆ ಮಾಡಿದ್ರೆ ಎಂತ ಆಗ್ಬೋದು, ಈ ನಮ್ಮ ಜನರಿಗೆ ಮಠದ ಬೆಟ್ಟ ಗ್ರಾಮದವರಿಗೆ ಅದು ಉಪಕಾರ ಆಗ್ಬೋದು ಅಂತೇಳಿ ಇಲ್ವಾ ಎಜುಕೇಟ್ ಇದ್ದವರು, ಅದ್ರ ಬಗ್ಗೆ ನಾಲೆಜ್ ಇದ್ದವರು ಸ್ವಲ್ಪ ಅವರಿಗೆಲ್ಲ ಹಿಡಿದು ಕೆಲಸ ಎಲ್ಲ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ವಾ, ಹೇಗೆ ಅಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಓಕೆ, ಅಲ್ಲಿ ಈಗ ಮುಖ್ಯವಾಗಿ ನಾವು ಸ್ಟಾರ್ಟಿಂಗ್ ಇಂದ ಬರುವ ಏನು ಸಮಸ್ಯೆ ಅಂತ ಹೇಳಿ, ಏನು ಸೇತುವೆ ನಿರ್ಮಾಣ ಮಾಡ್ತಾ ಇದ್ರು, ಯಾಕೋಸ್ಕರ ಸೇತುವೆನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಹೇಳ್ಬೋದಾ? ನೀವು ನೋಡ್ಕೊಂಡ್ರೆ ಅದು ಬ್ರಿಡ್ಜ್ ಲಾಸ್ಟ್ ಇಯರ್ ನೀರಿಗೆ ಅದು ಬ್ರಿಡ್ಜ್ ಕಟ್ಟಾಗಿ ಹೋದಿಗೆ ಹೋಗಿತ್ತಲ್ಲ, ಆ ಸೇತುವೆಯ ಆ ಕಡೆಯಲ್ಲಿ ಮನೆ ಇದೆ ಅಲ್ಲ, ಅವರಿಗೆ ಹೋಗ್ಲಿಕ್ಕೆ ದಾರಿ ಬೇಕಲ್ಲ, ಅದಕ್ಕೆ ಟೈಮ್ ಬೀಯಿಂಗ್ ಅಂತೇಳಿ ಒಂದು ಸೇತುವೆ ಕಟ್ಟಿದ್ರು, ಅದು ಈಗ ತೆಗೆದು ಈ ಮಳೆಗೆ ಗ್ಯಾರಂಟಿ ಅದು ಬೀಳ್ತದೆ, ಅದಕ್ಕೆ ತೆಗೆದು ಬೇರೆ ಬ್ರಿಡ್ಜ್ ಅನ್ನು ಹಾಕ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಆ ಬ್ರಿಡ್ಜ್ ಮಾಡುವಾಗ
ಈಗ ಉಪಕಾರ ಮಾಡಬೇಕಾದ್ರೆ ಜನರಿಗೆ ಎಲ್ಲರಿಗೂ ಸಹ ಮಠದ ಬೆಟ್ಟು ಎಲ್ಲರಿಗೆ ಸಾಗಬೇಕಲ್ಲ ಅದು ಉಪಕಾರ ಅಲ್ಲಿ ಆಚೆ ಹೋಗೋರಿಗೆ ಆಗಬೇಕು ಆ ಸೈಡ್ನವರಿಗೆ ಎಲ್ಲರಿಗೂ ಇದಾಗಬೇಕು ಈಗೇನಾಗಿದೆ ಅಂತ ಹೇಳಿದ್ರೆ ಈ ಸೈಡಿನಲ್ಲಿ ಒಂದು 15 ಮನೆ ಇದೆ ಅಲ್ಲ ನಮ್ಮದು ಅಲ್ಲಿ ಎರಡು ಇದು ಮಾಡಿದ್ದಾರೆ ಕಟ್ಟ ಹಾಕಿದ್ದಾರೆ ಕಟ್ಟ ಹಾಕಿದ್ರೆ ಈಗ ಮಳೆ ಇಲ್ಲ ಅಲ್ಲ ಅದು ಡ್ರೈನೇಜ್ ನೀರು ಅದು ಬ್ಲಾಕ್ ಆಗ್ತದಲ್ಲ ನೀರು ಈಗ ಎಲ್ಲ ಬ್ಲಾಕ್ ಆಗಿದೆ ಎರಡು ಕಟ್ಟ ಹಾಕಿ ಒಂದು ಅವರಿಗೆ ಆ ಸೈಡ್ನವರಿಗೆ ಹೋಗ್ಲಿಕ್ಕೆ ದಾಟಿ ಹೋಗ್ಬೇಕಲ್ಲ ತೋಡು ಒಂದು ಅವರಿಗೆ ಹೋಗ್ಲಿಕ್ಕೆ ಇನ್ನೊಂದು ಹಾಕಿದ್ದಾರೆ ಕಟ್ಟ ಎರಡು ಕಟ್ಟ ಹಾಕಿದ್ದಾರೆ ಮಣ್ಣು ಹಾಕಿ ಇದು ಮಾಡಿದ್ದಾರೆ ಕಟ್ಟ ಹಾಕಿಟ್ಟಿದ್ದಾರೆ ಈಗ ಡ್ರೈನೇಜ್ ಫುಲ್ ಅಲ್ಲಿಗೆ ಬ್ಲಾಕ್ ಕಲ್ಸಂಕದಿಂದ ಅಲ್ಲಿಗೆ ಬ್ಲಾಕ್ ಅದು ನೀರು ನೋಡಿದ್ರೆ ನೀವು ಮೊನ್ನೆ ಬಂದಿದ್ರಲ್ಲ ಟಿವಿ ಅವರು ಇದಾಗಿದೆ ಎಲ್ಲ ಕೊಯ್ದಾಗಿದೆ ಸೊಳ್ಳೆ ಅಂದ್ರೆ ಮನೆಯಲ್ಲಿ ಮಲಗ್ಲಿಕ್ಕಾಗ ಮನೆ ಒಂದು ಹುಳದ ಹಾಗೆ ಸೊಳ್ಳೆ ಬೇಗ ಹಗಲಲ್ಲಿಯೇ ಸ್ಟಾರ್ಟ್ ಆಗ್ತದೆ ಹುಳದ ಹಾಗೆ ಮಲಗ್ಲಿಕ್ಕೆ ಇಲ್ಲ ಹಗಲಿನಲ್ಲೇ ಹಗಲಿನಲ್ಲೇ ಒಂಥರ ಒಂದು ತುರಿಸಿದಾಗೆ ಎಲ್ಲ ಆಗ್ತದೆ ಒಂದು ಇದು ಇದು ಹುಳ ಹೋದ ಹಾಗೆ ಆಗ್ತದೆ ಮೇಗೆ ಹಾಗೆ ಎಲ್ಲ ಆಗ್ತಾ ಉಂಟು ಮತ್ತೆ ನೀರು ಉಂಟಲ್ಲ ಈಗ ಬಾವಿ ನೀರಲ್ಲಿ ಇದು ಯೆಲ್ಲೋ ಕಲರ್ ಆಗಿದೆ ನಮ್ದು ಬಾವಿ ಅದು ಪಾದೆಕಲ್ಲು ಕಟ್ಟಿದ ಬಾವಿ ಅದು ಎಷ್ಟು ಟೈಮಿಂದ ಕಟ್ಟಿದ್ದಾರೆ ಅದ ಬಾವಿ ಈಗ ಉಂಟಲ್ಲ ನೋಡುವಾಗ ಕ್ಲೀನ್ ಹಳದಿ ಆಗಿದೆ ನೀರು ಈಗ ಮುನ್ಸಿಪಾಲಿಟಿ ಅವರು ಸಹ ನೀರು ಈಗ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ರ ಮೊದಲು ಕುಡಿಲಿಕ್ಕೆ ಕುಡಿಲಿಕ್ಕೆ ನಾವು ಸ್ಟಾಪ್ ಮಾಡಿದ್ದೇವೆ ಯಾವಾಗದಿಂದ ಒಂದು 20-25 ವರ್ಷದಿಂದ ನೀರನ್ನು ಕುಡಿತಾ ಇಲ್ಲ ಓಕೆ ಓಕೆ ಅದ್ರ ಬಗ್ಗೆ ಮಾತಾಡ್ತೀನಿ ಒಬ್ರು ಕಾಲರ್ ಹೇಳಿದ್ದಾರೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಸದಾಶಿವ ಶೆಟ್ಟಿ ಅಂತ ಹೇಳಿ ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಉಡುಪಿ ಜಿಲ್ಲಾ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಹೋರಾಟ ವೇದಿಕೆಯ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇದ್ದೇವೆ ಓಕೆ ಹಾ ಹಾ ಸರ್ ಹೇಳಿ ಅದು ಈಗ ತ್ಯಾಜ್ಯ ನೀರಿನ ಸಮಸ್ಯೆ ಬಗ್ಗೆ ಹಾಕಿದ್ದೀರಿ ಹಲೋ ಕೇಳಿಸ್ತಾ ಇದೆ ಹೇಳಿ ತ್ಯಾಜ್ಯ ನೀರಿನ ಸಮಸ್ಯೆ ಬಗ್ಗೆ ಅದರಿಂದ ಬಾವಿ ಹಾಳಾಗುತ್ತಿರೋ ಬಗ್ಗೆ ನಿಮ್ಮ ಗ್ರೂಪ್ ಅಲ್ಲಿ ನೋಡಿದೆ ನಾನು ಹಲೋ ಹೇಳಿ ಸರ್ ಕೇಳಿಸ್ತಾ ಇದೆ ಹೇಳಿ ಈಗ ಸಮಸ್ಯೆ ಏನಿದೆ ಅಂತ ಹೇಳ್ಬೇಕಲ್ಲ ಖಂಡಿತ ಹೇಳಿ ಇದ್ರ ಬಗ್ಗೆ ಅವ್ರೀಗ ಏನು ಸಮಸ್ಯೆ ಆಗಿದೆ ಅವರು ನಮ್ಮ ವೇದಿಕೆಗೆ ಒಂದು ಲೆಟರ್ನ ಕಳಿಸಿಕೊಡ್ಲಿ ಹಲೋ ಹಲೋ ಸರ್ ಹೇಳಿ ನಾವು ಈಗ ಸಮಸ್ಯೆಯ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸರ್ ನೀವು ಈಗ ಹೇಳಿ ನಿಮ್ಮ ಪಾಯಿಂಟ್ ಅನ್ನ ಹೇಳಿ ಅದೇ ಈಗ ನಮ್ಮ ವೇದಿಕೆಗೆ ಸಮಸ್ಯೆಗೆ ಒಳಗಾದವರು ಒಂದು ಮನವಿಯನ್ನ ಕಳಿಸಿಕೊಡ್ಬೇಕು ನಮ್ಮ ವೇದಿಕೆಗೆ ಓಕೆ ಆ ಬಗ್ಗೆ ನಾವು ಕೂಡ ಜಿಲ್ಲಾಡಳಿತದ ಮೇಲೆ ಇದಕ್ಕೆ ಯಾವ ರೀತಿಯಾದ ಬಗ್ಗೆ ಪರಿಹಾರವನ್ನ ಮಾಡ್ಲಿಕ್ಕೆ ಸಾಧ್ಯ ಇದ್ದೇವೆ ಅದನ್ನ ನಾವು ಅದ್ರ ಬಗ್ಗೆ ಹೋರಾಟವನ್ನ ಕೂಡ ನಾವು ಕೂಡ ಕೊಡ್ತೇವೆ ನಮ್ಮ ಸಂಘಟನೆಯಿಂದ ಓಕೆ ನಿಮ್ಮ ಸಂಘಟನೆಯಿಂದ ನೀವು ಕೂಡ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀಡುವ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರೆ ವೇದಿಕೆಗೆ ಅವರಿಂದ ಒಂದು ಮನವಿ ಪತ್ರ ಒಂದು ಓಕೆ ಮನವಿ ಪತ್ರವನ್ನ ಕೊಡ್ಬೇಕಾಗ್ತದೆ ನಿಮಗೆ ಕೊಡ್ಬೇಕಾಗ್ತದೆ ಓಕೆ 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 ಸರ್ ಓಕೆ ಓಕೆ ಇವ್ರು ಹೇಳ್ತಾ ಇದ್ದಾರೆ ಒಂದು ಮನವಿ ಪತ್ರವನ್ನ ಕೊಡಬೇಕು ಅದ ನಂತರ ನಾವು ಕೂಡ ಸಮಸ್ಯೆಗೆ ಪರಿಹಾರವನ್ನ ಒದಗಿಸುವ ಪ್ರಯತ್ನ ಮಾಡ್ತೇವೆ ಅಂತ ಅದಕ್ಕಿಂತ ಮುಂಚೆ ನೀವು ಮಾತಾಡ್ತಾ ಇದ್ದಾರೆ ನನ್ನ ಬಾವಿ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೆ ಇವಾಗ ನೀವು ಹೇಳಿದ್ರೆ ಬಾವಿ ನೀರನ್ನ ಯಾರು ಕೂಡ ಕುಡಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸೊ ಇದಕ್ಕಿಂತ ಮುಂಚೆನೂ ಕೂಡ ನೀವು ಬಾವಿ ನೀರನ್ನ ಯೂಸ್ ಮಾಡ್ತಾ ಇದ್ದಿದ್ರ ಹೌದು ಈಗ ಎಲ್ಲರೂ ಸಹ ಬಾವಿ ನೀರೇ ಮುನ್ಸಿಪಾಲಿಟಿ ನೀರನ್ನು ಯಾರು ಸಹ ಕಾಯ್ತಾ ಇರಲಿಲ್ಲ ಇದು ಯಾವಾಗ ಡ್ರೈನೇಜ್ ಇದು ಪ್ರಾಬ್ಲಮ್ ಆಯಿತು ಡ್ರೈನೇಜ್ ನೀರು ಯಾವಾಗ ಅಲ್ಲಿಂದ ಪಾಸ್ ಆಗಿ ಬಾವಿಗೆಲ್ಲ ಮಿಕ್ಸ್ ಆಯಿತು ಅವಾಗದಿಂದ ಮುನ್ಸಿಪಾಲಿಟಿ ನೀರನ್ನು ಕುಡಿಯುದು ಇಲ್ಲದಿದ್ರೆ ಅಷ್ಟು ಒಳ್ಳೆ ನೀರು ನಮ್ದು ಬೊಂಡ ನೀರು ಇದ್ದ ಹಾಗೆ ಕ್ಲೀನ್ ಆ ನೀರು ಕುಡಿದ್ರೆ ಅಮೃತ ಕುಡ್ದ ಹಾಗೆ ನಮ್ದು ಬಾವಿ ನೀರು ಅಷ್ಟು ಒಳ್ಳೆದಿತ್ತು ನಮ್ಮ ಮಾವ ಎಲ್ಲ ಇರುವಾಗ ಅದು ಬಾವಿ ನೀರನ್ನೇ ನಾವು ಯೂಸ್ ಮಾಡ್ತಾ ಮುನ್ಸಿಪಾಲಿಟಿ ನೀರು ಇರಲಿಲ್ಲ ನಮ್ಗೆ ಯಾರಿಗೆ ಸಹ ಬಾವಿ ನೀರು ಎಲ್ಲ ಎಳೆದು ಎಲ್ಲ ತುಂಬಾನೇ ಒಳಗೆ ತುಂಬಿಸಿ ಅದರಿಂದಲೇ ಕುಡಿತಾ ಇದ್ದೆವು ಈಗ ಒಂದು 25 ವರ್ಷದಿಂದ ಉಂಟಲ್ಲ ಅದು ನೀರನ್ನು ಮುಟ್ಟುದೇ ಇಲ್ಲ ಮುಟ್ಟುದಿಲ್ಲ ಅಂದ್ರೆ ಯಾವುದಕ್ಕೂ ಮುಟ್ಟುದಿಲ್ಲ ನಾವು ಯೂಸ್ ಮಾಡ್ತಾ ವೇಸ್ಟ್ ಹೌದು ವೇಸ್ಟ್ ಆಗಿದೆ ಬಟ್ ಎಷ್ಟು ಬಾವಿ ಹಾಗೆ ಅಂದ್ರೆ ನೀರನ್ನ ಯೂಸ್ ಮಾಡ್ತಾ ಇಲ್ಲ ನೀವು ಒಂದು 35-40 ಮನೆ ಇರ್ಬೋದು ಅದು ಅದರ ಬಗ್ಗೆ ಎಲ್ಲ ಲೇಡೀಸ್ ಎಲ್ಲ ಉಂಟಲ್ಲ ಮುಂಚೆ ಎಲ್ಲ ಬರ್ತಾ ಇದ್ರು ಮುಂಚೆ ಸಹ ಚಾನಲ್ ಅವರು ಬಂದಿದ್ದಾರೆ ಮಾತಾಡಿದ್ದಾರೆ ಆ ಸೈಡ್ ಉಂಟಲ್ಲ ಕಲ ಬ್ರಿಡ್ಜಿನ ಆಚೆ ಸೈಡ್ ಮನೆಯವರಿಗೆ ಅವರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಅವರೆಲ್ಲ ಹೇಳ್ತಾ ಇದ್ರು ಅಲ್ಲಿದು ಲೇಡೀಸ್ ಎಲ್ಲ ಟಿವಿಯಲ್ಲೆಲ್ಲ ಬರ್ತಾ ಇದ್ರು ನಾವೆಲ್ಲ ಸ್ವಲ್ಪ ಸಣ್ಣದಿದ್ದೆವು ಆಗ ಅವರೆಲ್ಲ ಮಾತಾಡ್ತಿದ್ರು ನಮ್ಗೆ ಇಷ್ಟು ಪ್ರಾಬ್ಲಮ್ ಆಗಿದೆ ಯಾರು ಸಹ ಸಾಲ್ವ್ ಮಾಡ್ತಾ ಇಲ್ಲ ಎಂತ ಮಾಡುದು ಸೊಳ್ಳೆ ಮತ್ತೆ ವಾಸನೆಯಲ್ಲಿ ಕುತ್ಕೊಳ್ಳಿಕ್ಕಾಗುದಿಲ್ಲ
ಆ ಬ್ರಿಡ್ಜ್ ನ ಸೈಡಿನ ಮನೆಯವರಿಗೆ ತುಂಬಾ ಪ್ರಾಬ್ಲಮ್ ಇದೆ. ವಾಸನೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಮೊನ್ನೆ ಅಲ್ಲಿ ಒಂದು ಹೊಸತು ಮನೆ ಕಟ್ಟಿದ್ದಾರೆ, ಅವರಿಗೆ ಬಂದು ಯಾರೇ ಹೇಳಿದ್ರಂತೆ ನೀವು ಇಷ್ಟು ಖರ್ಚು ಮಾಡಿ ಮನೆ ಮಾಡ್ತಾ ಇದ್ದೀರಿ, ವೇಸ್ಟ್ ಅಲ್ಲ ಇಂಥ ವಾಸನೆ, ಇದರ ಬಗ್ಗೆ ಯಾರು ಗಮನ ಕೊಡುದಿಲ್ವಾ ಅಂತ ಕೇಳ್ತಾ. ನೀವೀಗ ಏನ್ ಸಮಸ್ಯೆ ಹೇಳ್ತಾ ಇದ್ದೀರಾ ಅದನ್ನ ದೃಶ್ಯದ ಮೂಲಕ ವೀಕ್ಷಕರು ಕೂಡ ಗಮನಿಸ್ತಾ ಇದ್ರೆ ನಾವು ಕೂಡ ನೋಡ್ತಾ ಇದ್ವಿ ಯಾವ ರೀತಿ ನೀರು ಅಲ್ಲಿ ಕಲುಷಿತಗೊಂಡಿದೆ ಅನ್ನುವಂಥದ್ದು. ಅದೇ ರೀತಿ ನೀವು ಹೇಳ್ತಾ ಇದ್ರೆ ನೀರನ್ನ ಅಂದ್ರೆ 30-35 ಮನೆಯ ಜನರು ಬಾವಿಗೆ ನೀರನ್ನ ಯೂಸ್ ಮಾಡ್ತಾ ಇಲ್ಲ ಅಂತ. ಜಾಸ್ತಿ ಇದೆ ಅಲ್ಲಿ, ಜಾಸ್ತಿನೇ ಉಂಟು. ಓಕೆ, ಈ ಸಮಸ್ಯೆ ಬಗ್ಗೆ ಯಾರು ಕೂಡ ಅಂದ್ರೆ ನಿಮ್ಮ ಹತ್ರ ಬರ್ಲಿಲ್ವಾ, ನೀವು ಇಷ್ಟು ಕೇಳ್ಕೊಂಡ್ರು ಕೂಡ, ಅಥವಾ ನೀವಾಗೆ ಹೇಳಲಿಲ್ವಾ ಇನ್ನು? ಇಲ್ಲ ಇಲ್ಲ, ಎಲ್ಲರೂ ಸಹ ಹೇಳಿದ್ದಾರೆ. ನಮ್ಮ ಸೀನಿಯರ್ಸ್ ಅಲ್ಲಿ ಯಾರು ಇದ್ದಾರೆ ಅವರೆಲ್ಲ ಅದರ ಬಗ್ಗೆ ಮಾತಾಡಿದ್ದಾರೆ. ಪ್ರತಿಯೊಂದು ಮನೆಯವರು ಸಹ, ಲೇಡೀಸ್ ಆಗಲಿ ಅಲ್ಲಿ ಯಾರಿದ್ದಾರೆ, ಯುವಕರೆಲ್ಲ, ಯುವಕ ಮಂಡಲ ಎಲ್ಲ ಇದೆ, ಎಲ್ಲರೂ ಸಹ ಅದರ ಬಗ್ಗೆ ಮಾತಾಡಿದ್ದಾರೆ. ಯುವಕ ಮಂಡಲದಲ್ಲೆಲ್ಲ ಸಹ ಅವರೆಲ್ಲ ಹುಡುಗರೆಲ್ಲ ಮುಂದೆ ಬಂದ ಎಲ್ಲ ಮಾತಾಡಿದ್ದಾರೆ ಅದರ ಬಗ್ಗೆ. ಅಧಿಕಾರಿಗಳಿಗೆಲ್ಲ ಬಂದು ತೋರಿಸಿದ್ದಾರೆ, ಅವರು ಬಂದು ನೋಡಿ ಹೋಗಿದ್ದಾರೆ. ಯಾವ ಆ ಟೈಮಿನಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಆಗ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ, ಜಸ್ಟ್ ನೋಡ್ಕೊಂಡು ಹೋಗ್ತಾರೆ. ಅದು ಪರಿಹಾರ ಮಾಡ್ತಾ ಇಲ್ಲ ಅಂದ್ರೆ ಅದೇ ನಮಗೆ ಕ್ವೆಶ್ಚನ್ ಆಗಿದೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಕೇಳುದು. ಅದನ್ನ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ, ಇಂಥದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳುದು. ಈಗ ಮುಂಚೆ ಎಲ್ಲ ನೋಡಿ, ಹೋಟ್ಲ್ ಎಲ್ಲ ಇರ್ಲಿಲ್ಲ ಅಲ್ಲ, ದೊಡ್ಡ ದೊಡ್ಡ ಹೋಟ್ಲ್ ಎಲ್ಲ ಇರ್ಲಿಲ್ಲಲ್ಲ. ಆಗ ಡ್ರೈನೇಜ್ ನೀರೆಲ್ಲ ಅಲ್ಲಿ ಕಲ್ಸಂಗ ದೋಡಿಂದೆಲ್ಲ ನಮ್ಮ ಮನೆ ಆಚಿಂದ ಹೋಗ್ತಾ ಇರ್ಲಿಲ್ಲ ಡ್ರೈನ್. ಯಾವಾಗ ಇಲ್ಲಿ ಸಿಟಿಯಲ್ಲಿ ಹೋಟ್ಲ್ ಎಲ್ಲ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಡ್ರೈನೇಜ್ ನೀರು ಬಂದಿರ್ಬೋದಾ ಅಂತೇಳಿ ನಮ್ಮ ಅನಿಸಿಕೆ. ಅದು ಎಲ್ಲಿಂದ ಬರ್ತಾ ಇದೆ, ಯಾರು ಬಿಡ್ತಾ ಇದ್ದಾರೆ ಆ ಡ್ರೈನೇಜ್ ನೀರನ್ನು? ಓಕೆ ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸವಿತಾ ಹರೀಶ್ ರಾಮ್, ಇವರು ಬನ್ನಂಜೆ ವಾರ್ಡ್ನ ಕೌನ್ಸಿಲರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಠದ ಬೆಟ್ಟುವಿನಲ್ಲಿ ಜನರು, ಅಲ್ಲಿನ ಜನರು ಅನುಭವಿಸ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ತಾವು ಕೂಡ ಗಮನಿಸ್ತೀರಿ ಅಂತ ಭಾವಿಸ್ತೇನೆ, ತಾವು ಕೂಡ ದಿನಂಪ್ರತಿ ನೋಡಿರ್ತೀರಾ, ಸೊ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಹೌದು, ಅಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಅಲ್ಲಿ ಏನಂತ ಹೇಳಿದ್ರೆ ಎಸ್ಟಿಪಿಗೆ ಹೋಗುವ ಹಳೆ ಲೈನ್ ದುರಸ್ತಿ ಆಗ್ತಾ ಉಂಟು, ಈಗ ಹೊಸ ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಳಚೆ ನೀರು ಚರಂಡಿಯಲ್ಲಿ ಹರಿತಾ ಉಂಟು. ಇನ್ನು ಒಂದು ವಾರದಲ್ಲಿ ಅದು ಸಂಪೂರ್ಣ ಕೆಲಸ ಮುಗಿಯುತ್ತದೆ, ನಂತರ ಕೊಳಚೆ ನೀರು ಹೋಗುದು ನಿಲ್ತದೆ. ಅದು ಓಕೆ, ಒಂದು ವಾರದ ಒಳಗೆ ನೀವು ಅದು ಕೊಳಚೆ ನೀರು ಸಮಸ್ಯೆ ಹೋಗ್ತದೆ ಅಂತ ಹೇಳ್ತಿದ್ದೀರಾ? ಬಟ್ ಅಲ್ಲಿ ತಿಂಡಿ ಅಣೆಕಟ್ಟು ಕಾಮಗಾರಿ ನಡೀತಾ ಉಂಟು ಅಲ್ಲಿ. ಮೇಡಮ್ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಹಾಗಾಗಿ ಅದು ಅದೇ ಟೆಂಡರ್ ವಹಿಸಿಕೊಂಡ ಗುತ್ತಿಗೆದಾರದ್ದು ಸ್ವಲ್ಪ ಬೇಜವಾಬ್ದಾರಿಯಿಂದ ಅವರು ಪೂರ್ವ ತಯಾರಿ ಸರಿಯಾಗಿ ಮಾಡದೇ ಇದ್ದುದರಿಂದ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಅದೇ ಕೆಲವೊಂದು ಬಾವಿಗಳು ಹಾಳಾಗಿದೆ. ಅದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರಿಗೆ ನಾವು ಸರಿಯಾದ ಮಾಹಿತಿ, ಅವ್ರ ಗುತ್ತಿಗೆದಾರರು ಅವರಿಗೆ ಸರಿಯಾದ ಮಾಹಿತಿ ನೀಡಲಿಲ್ಲ ಗುತ್ತಿಗೆದಾರರಿಗೆ ಅಧಿಕಾರಿಗಳು. ಹಾಗಾಗಿ ಕೊಳಚೆ ನೀರು ಅಲ್ಲೇ ಹರಿತಾ ಉಂಟು. ಓಕೆ, ಬೇಜವಾಬ್ದಾರಿತನದಿಂದ ವ್ಯವಸ್ಥೆ ಮಾಡದೇ ಇದ್ದುದರಿಂದ ಸಮಸ್ಯೆ ಎದುರಾಗಿದೆ. ಹೇಳ್ತಾ ಇದ್ರೆ ಅಂದ್ರೆ ಬೇಜವಾಬ್ದಾರಿತನದಿಂದ ಈ ತರ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ. ಆದ್ರೆ ಇನ್ನೊಂದು ಮುಖ್ಯವಾಗಿ ನಾನು ಪ್ರಶ್ನೆಯನ್ನ ಕೇಳಬೇಕು, ಅಲ್ಲಿಯ ಒಂದು ಕುಡಿಯುವ ನೀರಿನ ಅಂದ್ರೆ ಬಾವಿಯ ಕುಡಿಯುವ ನೀರಿನ ಸಮಸ್ಯೆ ನೀವು ಕೂಡ ನೋಡಿದ್ದೀರಾ, ಬಾವಿಯ ನೀರು ಯಾವ ರೀತಿ ಆಗಿದೆ ಅಂತೇಳಿ. ಸೊ ಇದಕ್ಕೆ ಏನ್ ಕಾರಣ ಅಂತ ಕೇಳ್ಬಹುದಾ? ಹಾಗಾಗಿ ಅಲ್ಲಿ ಸರಿಯಾದ ವ್ಯವಸ್ಥೆ ಆಗದ ನೀರು ಹದ್ದು ಕೊಳಚೆ ನೀರು ಆ ತೋಡಲ್ಲಿ ಹರಿತೋ ಉಂಟಲ್ಲ, ಅದಕ್ಕೆ ಸರಿಯಾದ ವ್ಯವಸ್ಥೆ ಅವ್ರು ಮಾಡದೆ ಆ ತರ ಆಯ್ತು. ಓಕೆ, ಹಾಗಾದ್ರೆ ಇದಕ್ಕೆ ಅವರಿಗೆ ನಾವು ಹೇಳಿದ್ದೇವೆ, ಈಗ ನೀವು ಸರಿಯಾಗಿ ಆ ತರ ಕಾಮಗಾರಿ ಸರಿಯಾಗಿ ಮಾಡೋದಿಲ್ಲದಿದ್ರೆ ಮಾಡೋದು ಬೇಡ, ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿ ಮಾಡಿ ಅಂತ ನಾವು ನಿನ್ನೆ ಪುನಃ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬಟ್ ತುಂಬಾ ಬೇಜಾರಾಗಿದೆ, ತುಂಬಾ ಮನೆಯವರದ್ದು ಬಾವಿ ಎಲ್ಲ ಹಾಳಾಗಿದೆ. ಓಕೆ, ಹಾಗೆ ಈಗ ನೀವು ನಗರಸಭೆ ವತಿಯಿಂದ ಗುತ್ತಿಗೆದಾರರ ಮೇಲೆ ಏನಾದರೂ ಆಕ್ಷನ್ ತಗೊಳ್ತೀರಾ ಅಂತ? ಬಟ್ ಅವರು ವ್ಯವಸ್ಥೆ ಮಾಡಿದ್ರೆ ಅದು ನಿನ್ನೆ ನಾವು ಸಂಜೆ ಅಲ್ಲಿ ಹೋಗುವ ವ್ಯವಸ್ಥೆ ಮಾಡಿದ್ರು, ಅದು ಹರಿದು ಅಂದ್ರೆ ಕೆಳಗೆ ಹೋಗುವ ಹಾಗೆ ಪೈಪ್ ಲೈನ್ ಎಲ್ಲ ಪೈಪ್ ಅಲ್ಲಿ ಇಟ್ಟಿದ್ರು. ಬಟ್ ನಿನ್ನೆ ಸಂಜೆ ಅಲ್ಲಿ ನೋಡುವಾಗ ಅದು ಫುಲ್ ಬ್ಲಾಕ್ ಆಗಿತ್ತು, ಅದು ಮತ್ತೆ ನಾವೆಲ್ಲ ಸೇರಿ ಅದು ಬ್ಲಾಕ್ ಎಲ್ಲ ತೆಗ್ದ್ವಿ. ಬಟ್ ಇವಾಗ ಸರಿಯಾಗಿ ಅದು ಹರಿದು ಹೋಗ್ತಾ ಉಂಟು ಆಚೆ ಸೈಡ್. ಬಟ್ ಹಲೋ, ಹಾ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಅದೇ ನಾವೀಗ ಅದು ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ, ಸರಿಯಾದ ನೀವು ವ್ಯವಸ್ಥಿತ ರೂಪದಲ್ಲಿ ಮಾಡ್ಬೇಕು ಅದು ಕಾಮಗಾರಿ ಅಂತ ಹೇಳಿ. ಗೊತ್ತುಂಟು ಮ್ಯಾಮ್ ತಮ್ಗೆ ಅಲ್ಲಿಯ ಜನರು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ. ಈಗಾಗಲೇ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೇಕಾಗಿತ್ತು, ಆದ್ರೆ ತುಂಬಾ ಲೇಟ್ ಆಗಿದೆ. ಇನ್ನು ಎಷ್ಟು ದಿನಗಳು ಬೇಕಾಗಬಹುದು ಅಂತ? ಅದೀಗ ಒಂದು ವಾರದಲ್ಲಿ ಅದು ಈಗ ಕೊಳಚೆ ನೀರು ಹರಿಯುವುದು ಸ್ಟಾಪ್ ಆಗ್ತದೆ, ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿತದೆ ಅದು. ಓಕೆ, ಒಂದು ವಾರದೊಳಗೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗೆ ಧನ್ಯವಾದಗಳು ಮೇಡಮ್. ತಮಗೆ
ಓಕೆ ಆಶಾ ಅವರೇ, ಈಗಷ್ಟೇ ನೀವು ಕೇಳಿದ್ರಿ ಸವಿತಾ ಹರಿಶ್ರಾಮ್ ಅವರು ಏನ್ ಮಾತಾಡಿದ್ದಾರೆ ಅಂತೇಳಿ. ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ವಾರದ ಒಳಗೆ ನಾವು ಏನು ಸಮಸ್ಯೆನ ಪರಿಹರಿಸುವಂತ ನೋಡ್ತೇವೆ ಅಂತ ಹೇಳಿದ್ರು. ಹೇಳಿದ್ದು ಸರಿ ಮೇಡಮ್, ಹೇಳಿದ್ದು ಸರಿ. ಅವರದ್ದು ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಗುತ್ತಿಗೆದಾರದವರು ಕೆಲಸ ಮಾಡುವವರದಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿರ್ಬೋದು, ಬಟ್ ಸಮಸ್ಯೆ ಅನುಭವಿಸ್ತೀರಾ ನೀವಲ್ವಾ? ಹೌದು. ಅಂದ್ರೆ ಈಗ ನೋಡಿ, ಅಲ್ಲಿ ಮಕ್ಕಳಿಗೆ ಹುಷಾರಿಲ್ಲದಿದ್ರೆ ಲೂಸ್ ಮೋಷನ್ ವಾಂತಿ, ಅದು ಸಮಸ್ಯೆಗೆ ಯಾರು ಪರಿಹಾರ ಕೊಡೋದು? ಮಕ್ಕಳಿಗೆ ಈಗ ಮಿಡ್ಲ್ ಕ್ಲಾಸ್ನವರು ಯಾರಾದರೂ ಹಣ ಇಲ್ಲದಿದ್ದವರು ಹೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರೆ ಒಂದು ಮಕ್ಕಳಿಗೆ ಏನಾದರೂ ಆದರೆ ಯಾರಿದ್ದಾರೆ? ಏನಾದರೂ ಇಂಥ ಇನ್ಸಿಡೆಂಟ್ ನಡೆದಿರೋದು ಉಂಟಾ? ಹೌದು, ಅಲ್ಲೇ ಇದೆ, ಅಲ್ಲೇ ಬ್ರಿಡ್ಜ್ನ ಆಚೆ ಸೈಡ್ನ ಮನೆಯವರಿಗೆ ಒಂದು ಅವರಿಗೆ ಒಂದೇ ಮನೆಯವರಿಗೆ ಮೂವರಿಗೆ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಒಬ್ಬರು ಗಾಂಧಿ ಹಾಸ್ಪಿಟ್ಲಲ್ಲಿದ್ದರು, ಮಗುವಿಗೆ 3 ವಾರದಿಂದ ವಾಮಿಟ್ ಮತ್ತೆ ಲೂಸ್ ಮೋಷನ್ ಸ್ಟಾರ್ಟ್ ಆದದ್ದು ಅವ ನನ್ನ ಹತ್ರ ಹೇಳಿದ, ಹೀಗೆ ಹೀಗೆ ಆಗಿದೆ ಅಂತೇಳಿ ಡಾಕ್ಟರ್ ಕೇಳಿದ್ರಂತೆ. ಎಲ್ಲಿಯಾದ್ರೂ ಡ್ರೈನೇಜ್, ನೀವು ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಮಿಕ್ಸ್ ಆಗ್ತದ ಅಂತ ಡಾಕ್ಟರ್ಗೆ ಗೊತ್ತಾಯ್ತು ನೋಡಿ. ಅದರಿಂದ ಅವನಿಗೆ ಹಾಗೆ ಆಗಿದೆ ಮಗುವಿಗೆ. ಅದು ಗುಣ ಆಗ್ಬೇಕಲ್ಲ, ಮೆಡಿಸಿನ್ ಹಾಕಿದ್ರೆ ಸಹ ಮಕ್ಕಳಿಗೆ ಗುಣ ಆಗ್ಬೇಕು. ಎಷ್ಟು ಟೈಮ್ ಇಂತ ಅವರಿಗೆ ಮಕ್ಕಳನ್ನು ಇದು ಮಾಡ್ಲಿಕ್ಕೆ ಆಗ್ತದೆ, ಆರೈಕೆ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಪ್ರಾಬ್ಲಮ್ ಅಲ್ಲ ಅದು, ಮಿಡ್ಲ್ ಕ್ಲಾಸ್ ಮನೆಯವರದ್ದು, ಹಣದ ಪ್ರಾಬ್ಲಮ್ ಸಹ ನೋಡ್ಬೇಕಲ್ಲ ಈಗ. ಖಂಡಿತ, ಅಲ್ಲಿ ಇದ್ರೆ ಆರೋಗ್ಯ ಸಮಸ್ಯೆ ಪಕ್ಕ. ಹೌದು, ಏಜ್ ಆದವರು ಇರ್ತಾರೆ, ಅವರಿಗೆಲ್ಲ ಬೇಗ ಗುಣ ಆಗುದಿಲ್ಲಲ್ಲ, ನಾಳೆ ಸಾಯುವ ಪರಿಸ್ಥಿತಿ ಸಹ ಬರ್ತದೆ ಡೆಲಿಕೇಟ್ ಆಗಿ. ಕೆಲವರು ಡೆಲಿಕೇಟ್ ಇರ್ತಾರೆ, ಮಕ್ಕಳು ಸಹ ಡೆಲಿಕೇಟ್ ಇರ್ತಾರೆ, ಏಜ್ ಆದವರು ಸಹ ಡೆಲಿಕೇಟ್ ಇರ್ತಾರೆ. ಲೂಸ್ ಮೋಷನ್ ಅಂತ ಹೇಳಿದ್ರೆ ಅದು ಡೇಂಜರ್ ಅಲ್ಲ, ಆಹಾರ ಎಲ್ಲ ಒಳಗೆ ಹೋಗುದಿಲ್ಲ, ಅದು ಸ್ಟಾರ್ಟ್ ಆದಂದ್ರೆ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾದ್ರು ಆದ್ರೆ ಡೆತ್ ಎಲ್ಲ ಆದ್ರೆ ಯಾರು ಕೇಳ್ತಾರೆ ಅದ್ರ ಬಗ್ಗೆ ಅಲ್ವಾ ಮೇಡಮ್? ಹೌದು, ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ. ಅದು ಹೌದು, ಅವ್ರು ಹೇಳಿದ್ದು ಸರಿ, ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿರ್ಬೋದು, ಬಟ್ ಅದ್ರ ಬಗ್ಗೆ ಫಸ್ಟಿಗೆ ಪ್ಲಾನಿಂಗ್ ಮಾಡಿ ಮಾಡ್ಬೇಕಲ್ಲ. ಈಗ ಅದು ಬ್ಲಾಕ್ ಮಾಡಬಾರ್ದಲ್ಲ ಡ್ರೈನೇಜ್ ನೀರು. ಈಗ ಹೇಳುದು ರಾತ್ರಿ ಮಲಗ್ಲಿಕ್ಕೇನೆ ಆಗುದಿಲ್ಲ. ಸೊಳ್ಳೆ ಅಂದ್ರೆ ಒಂದು ಸೊಳ್ಳೆ ಅಂದ್ರೆ ಒಂದು 5:30 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ, ಬೆಳಿಗ್ಗೆ ತನಕ ಸಹ ಹಗಲಿಗೆ ಸಹ ಸೊಳ್ಳೆ ಇದೆ ಅಂತ ಹೇಳಿದ್ರೆ ಅದು ಮುಟ್ಟಿದ್ರೆ ಉಂಟಲ್ಲ ರಕ್ತವೇ ಬರ್ತದೆ. ನಾವು ನಿದ್ದೆ ಮಾಡಿದಲ್ಲಿ ಕಾಲಿಗೆ ಹೀಗೆ ಮಾಡಿದ್ರೆ ರಕ್ತವೇ ಅದರಲ್ಲಿ, ಕಾಲಿಗೆಲ್ಲ ರಕ್ತ ಆಗ್ತದೆ, ಅಷ್ಟು ಸೊಳ್ಳೆ. ಮಲಗ್ಲಿಕ್ಕೇನೆ ಆಗುದಿಲ್ಲ, ನಿದ್ದೆನೆ ಮಾಡ್ಲಿಕ್ಕೆ. ಈಗ ಕೆಲ್ಸಕ್ಕೆ ಹೋಗೋರಿಗೆಲ್ಲ, ಈಗ ನಾನು ಮನೇಲಿ ಇದ್ದೇನೆ, ಬಟ್ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಟೈಮಿಗೆ ಹೋಗ್ಬೇಕು ಬೇಗ ಇದ್ದು ಹೋಗುವವರೆಲ್ಲ ಇರ್ತಾರೆ, ಆಗ ಅವ್ರಿಗೆ ಎಷ್ಟು ಕಷ್ಟ ಆಗ್ತದಲ್ಲ. ಇರ್ತಾರಲ್ಲ ಶುಗರ್ ಪೇಷಂಟ್, ರಾತ್ರಿ ನಿದ್ರೆ ಎಲ್ಲ ಮಾಡಿದ್ರೆ ಕನ್ವರ್ಟ್ ಆಗ್ತದಲ್ಲ ಬೇರೆ ಇದಕ್ಕೆಲ್ಲ. ಒಂದೀಗ ಒಂದು ಡ್ರೈನೇಜ್ ಇದ್ದು ಪ್ರಾಬ್ಲಮ್ ಇಂದ ಬೇರೆದಕ್ಕೆ ಕನ್ವರ್ಟ್ ಆಗ್ತದೆ ನೋಡಿ. ನಿದ್ರೆ ಸರಿ ಇಲ್ಲದಿದ್ರೆ, ಆರೋಗ್ಯ ಸರಿ ಇಲ್ಲದಿದ್ರೆ, ಈಗ ಲೂಸ್ ಮೋಷನ್ ಆಗೋದು, ಅಥವಾ ಈ ನೀರು ಉಂಟಲ್ಲ ಈಗ ಬಾವಿಯಲ್ಲಿ ಮಿಕ್ಸ್ ಆಗಿದೆ, ಮುನ್ಸಿಪಾಲ್ಟಿ ನೀರು ಅಷ್ಟು ಇದಕ್ಕೆ ಹೋಗ್ತಾ ಇಲ್ಲ, ಮೇಲೆ ಟ್ಯಾಂಕಿಗೆ ಹೋಗ್ತಾ ಇಲ್ಲ, ಸ್ಲೋ ಬಿಡ್ತಾ ಇದ್ದಾರೆ. ಈಗ ಅಂದರೆ ಈ ಮಂತ್ ಈಗ ಬೇಸಿಗೆ ಕಾಲ, ನೀರೆಲ್ಲ ಸ್ವಲ್ಪ ಕಡಿಮೆ ಇರ್ತದೆ, ಕಡಿಮೆ ಬಿಡ್ತಾರೆ, ಟೈಮಿಂಗ್ ಎಲ್ಲ ಬೆಳಿಗ್ಗೆ ಬಿಡ್ತಾರೆ ಇಲ್ಲದ್ರೆ ಸಂಜೆ ಬಿಡ್ತಾರೆ. ಈಗ ನಾವು ಬಾವಿ ನೀರಿಗೆ ಡಿಪೆಂಡ್ ಆಗಿರಬೇಕು. ಈಗ ಅದು ನಾವು ಬಿಟ್ಟ ಕೂಡಲೇ ಆ ನೀರನ್ನು ನಾವು ಸ್ನಾನ ಮಾಡ್ತೇವೆ. ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಇರ್ತದೆ. ನಾವು ನಿಜ ಹೇಳ್ಬೇಕಂತ ಹೇಳಿದ್ರೆ, ನಿನ್ನೆ ನಮಗೆ ನೀರಿದ್ದು ಪ್ರಾಬ್ಲಮ್ ಆಯಿತು, ನಾವು ಬಾವಿ ನೀರನ್ನು ಬಿಟ್ಟಿದ್ದೆವು. ಅದು ಇವತ್ತು ಸ್ನಾನ ಮಾಡುವಾಗ ತುರಿಸ್ತದೆ, ಬೆಳಿಗ್ಗೆಯಿಂದ ತುರಿಸ್ತಾ ಉಂಟು, ಎಲ್ಲರಿಗೆ ಸಹ ತುರಿಸ್ತಾ ಉಂಟು, ಒಂಥರಾ ತುರಿಸುದು. ನಾನು 3 ಸಲ ಸ್ನಾನ ಮಾಡಿದೆ ಇವತ್ತು, ಒಂಥರಾ ತುರಿಕೆ, ಮೇ ಎಲ್ಲ ಒಂಥರ ತುರಿಸಿದಾಗೆಲ್ಲ ಆಗ್ತಾ ಉಂಟು. ಅದು ನಾನು ಬಾವಿ ಹೋಗಿ ನೋಡಿದೆ, ಇಂಟಿ ನೋಡಿ ನನಗೆ ಶಾಕ್ ಆಯ್ತು, ಅಷ್ಟು ಒಳ್ಳೆ ನೀರು ನಮ್ದು, ಬೊಂಡ ನೀರಿದ್ದ ಹೇಳಿದ್ರೆ ನೀರು ಕುಡಿದ್ರೆ ಬೊಂಡ ನೀರು ಕುಡ್ದ ಅಷ್ಟು ಕ್ಲೀನ್. ನಾವು ಲಾಸ್ಟ್ 2 ವರ್ಷದ ಮುಂಚೆ ಆ ನೀರನ್ನು ನಾವು ಟೆಸ್ಟ್ ಮಾಡಿಸಿದ್ದೇವೆ, ನೀರು ಹೇಗೆ ಇದು ಕುಡಿಬೋದಾ ಬೇಡ್ವಾ ಅಂತೇಳಿ. ಈಗ ನೋಡಿ ನೋಡುವಾಗ ನನಗೆ ಶಾಕ್ ಆಯ್ತು, ಎಂತ ಹೀಗೆ ಆಗಿದೆ ಅಂತೇಳಿ. ಎಲ್ಲರ ಬಾವಿ ಹಾಗೆ ಆಗಿದೆ. ಓಕೆ, ನಾ ಇನ್ನೊಂದು ಮಾತಾಡಬೇಕು ಅಂದರೆ ಎಲ್ಲ ಜನರ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೆಚ್ಚಿನವರು ಇಂಥ ಸಮಸ್ಯೆಗಳ ಬಗ್ಗೆ ಏನು ನಮ್ಮ ಕಾರ್ಯಕ್ರಮಕ್ಕೂ ಬಂದಿರ್ತಾರೆ, ಕೂಡ ನಾವು ಕೂಡ ಕೆಲವೊಂದು ನ್ಯೂಸ್ಗಳನ್ನು ಮಾಡಿರ್ತೀವಿ. ಏನು ಎಲೆಕ್ಷನ್ಗೆ ಬಂದಾಗ, ಏನು ಎಲೆಕ್ಷನ್ ಹತ್ತತ್ರ ಬಂದಾಗ ವೋಟ್ ಕೇಳಲಿಕ್ಕೆ ಬರ್ತಾರೆ. ಸೊ ಆವಾಗ ಅವರನ್ನು ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಇವಾಗ ನೀವು ಯಾಕೆ ಬರ್ತಾ ಇದ್ರ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಯಾರು ಕೂಡ ಬರ್ತಾ ಇಲ್ಲ ಮನೆಗೆ. ನೀವು ಹೇಳಿದ್ರೆ ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ಏನಾದರೂ ಮಾತಾಡ್ತಾರಾ, ಏನಾದರೂ ಆಕ್ಷನ್ ತಗೊಳ್ತಾರಾ? ಇಲ್ಲ. ಸೊ ಇದ್ರ ಬಗ್ಗೆ ನೀವೀಗ ಹೇಳಬೇಕು, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಉಂಟು. ಅಲ್ಲ ಪ್ರಶ್ನೆ, ಪ್ರತಿ ಎಲೆಕ್ಷನ್ ಆಗುವಾಗ ಕೂಡ ಲೇಡೀಸ್ ಎಲ್ಲರೂ ಹೆಂಗಸರು ಏಜ್ ಆದವರೆಲ್ಲ ಮಾತಾಡ್ತಾರೆ. ಇದರ ಬಗ್ಗೆ ನೀವು ಏನು ತಲೆ ಕೆಡಿಸೋದಿಲ್ಲ, ಇದು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಓಟ್ ಬಂದಾಗ ನೀವು ಓಟ್ ಕೇಳ್ತೀರಿ, ಇದು ತುಳುವಿನಲ್ಲಿ ಹೇಳ್ತಾರೆ ಏಜ್ ಆದವರು, ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ. ನೆತ್ತ ಬಗ್ಗೆ, ಕಲಸಂಗದ ನೀರದ ಬಗ್ಗೆ, ಡ್ರೈನೇಜ್ದ ಬಗ್ಗೆ ಒಂಚೂರು ಆಲೋಚನೆ ಮಲ್ಪಲ್ಲ ನಿಕಲ ತೂಲೆ. ಆವಮ್ಮ ಆವಮ್ಮ ಮಲ್ಪಗ ಪೂರ ಮಲ್ಪಗ ಎಂಕಲ್ ಉಲ್ಲ ತೀರ್ದಾಯಿಗೆ ಪೋಡಿವಾರು ಹಾಗೆಲ್ಲ ಹೇಳ್ತಾರೆ, ಅಷ್ಟೇ ಹೇಳ್ತಾರೆ. ಆದರೆ ಇಷ್ಟದನ ಕಸ
ಯಾರು ಸಹ ಯಾವ ಅಧಿಕಾರಿಗಳು ಬಂದರೆ ಸಹ ನಾವು ಪಕ್ಷದವರಿಗೆ ದೂರದಲ್ಲ ಯಾರೇ ಬಂದರೆ ಸಹ ಅದ್ರ ಇದ್ರೆ ನಮ್ಮ ಕೆಲಸ ಡ್ರೈನೇಜ್ ತೋಡಿ ನಮಗೆ ಯಾರು ಸಹ ಗಮನ ಕೊಡಲಿಲ್ಲ ಅದರ ಬಗ್ಗೆ ಪರಿಹಾರ ನಮಗೆ ಸಿಗಲಿಲ್ಲ ಇನ್ನೂ ಸಹ ಅಂದರೆ ಟೈಮ್ ಬೀಯಿಂಗ್ ನೀರು ಇದು ಮಾಡ್ತಾರೆ ಡ್ರೈನೇಜ್ ನೀರನ್ನು ಬ್ಲಾಕ್ ಮಾಡ್ತಾರೆ ಆಯಿತು ನಾವು ಹೇಳ್ತೇವೆ ಅಂತ ಹೇಳಿ ಬ್ಲಾಕ್ ಮಾಡ್ತಾರೆ ಮಳೆ ಬರುವಾಗ ಡ್ರೈನೇಜ್ ನೀರು ಬರ್ತಾ ಇರ್ತದೆ ಮಳೆ ಬರುವಾಗ ಗೊತ್ತಾಗೋದಿಲ್ಲಲ್ಲ ಅದರೊಟ್ಟಿಗೆ ಹರಿದು ಹೋಗುದು ಗೊತ್ತಾಗೋದಿಲ್ಲಲ್ಲ ಆವಾಗ ಡ್ರೈನೇಜ್ ನೀರೆಲ್ಲ ಅದು ಯಾವಾಗ ಗೊತ್ತಾಯಿತು ಲಾಸ್ಟ್ ಇಯರ್ ಎಲ್ಲರ ಮನೆಗೆ ನೆರೆ ಬಂತಲ್ಲ ಅದು ಬ್ಲಾಕ್ ಆಗಿ ಎಲ್ಲ ಬ್ಲಾಕ್ ಆಗಿತ್ತಲ್ಲ ಕಲಸಂಗ ದೊಡ್ಡ ಇದರಲ್ಲೆಲ್ಲ ಆಗ ನೀರೆಲ್ಲ ನಮಗೆ ಮಠದ ಬೆಟ್ಟಿನವರಿಗೆಲ್ಲ ನೆರೆ ಸಣ್ಣ ಮಳೆ ಬಂದರೆ ಮೂರು ಸಲ ಬಂತು ನಮಗೆ ನೆರೆ ಅದು ಅವರಿಗೆಲ್ಲ ಗೊತ್ತುಂಟು ಸವಿತಾ ಮೇಡಮ್ ಹರಿಶ್ರಾಮಿಗೆಲ್ಲ ಗೊತ್ತುಂಟು ಎಲ್ಲ ಬಂದು ಯುವಕ ಮಂಡಲದ ಹುಡುಗರೆಲ್ಲ ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ ಬಂದು ಅವರೆಲ್ಲ ಕರ್ಕೊಂಡು ಹೋಗುದು ಎಲ್ಲ ಹೆಲ್ಪ್ ಎಲ್ಲ ಮಾಡಿದವರೇ ಅವರಿಗೆ ಕಷ್ಟ ಅಲ್ಲ ಈಗ ಕರ್ಕೊಂಡು ಹೋಗೋದು ರೂಮ್ ಮಾಡಿ ನಿಲ್ಲುದು ನಾವು ಇಲ್ಲಿ ಬೃಂದಾವನ ಕಾಂಪ್ಲೆಕ್ಸ್ ಅಲ್ಲಿ ಬೇರೆ ಎಲ್ಲ ಹೋಟ್ಲ್ ಅಲ್ಲೆಲ್ಲ ರೂಮ್ ಎಲ್ಲಿ ಹೋಗುದು ಮತ್ತೆ ಒಬ್ರು ಕರೆಯಲಿದ್ದಾರೆ ಗಣೇಶ್ ರಾಜ್ ಅಂತೇಳಿ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಗಣೇಶ್ ರಾಜ್ ಅವರೇ ಮಠದ ಬೆಟ್ಟು ಒಂದು ಶಾಪಗ್ರಸ್ತ ಅಂತ ಹೇಳ್ಬೋದು ಅಂದಿನಿಂದ ಇಂದಿನ ತನಕ ನಗರಸಭೆಗೆ ಟ್ಯಾಕ್ಸ್ ಕಟ್ತಾರೆ ಅಲ್ಲಿಯ ಎಲ್ಲಾ ಜನಪ್ರತಿನಿಧಿಗಳು ಆಳಿದವರು ಸಮಸ್ಯೆಯನ್ನ ಬೇರೆ ಹತ್ರ ಹೇಳುದು ಮತ ಹಾಕಿ ಗೆದ್ದುಕೊಂಡವರು ಈಗ ಆಡಳಿತ ಪಕ್ಷ ಯಾರಿದ್ದಾರೆ ಅವರನ್ನ ಆರಿಸ್ತಾ ಇದ್ದಾರೆ ಅಲ್ಲಿಯ ಜನರ ಸಮಸ್ಯೆಯನ್ನ ಈ ಹಿಂದೆ ಕೂಡ ನಗರಸಭೆಗೆ ಹೋಗಿ ಗಲೀಜು ನೀರೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಚಿಲ್ಲಿ ಅವರ ಮೇಲೆ ಕೇಸ್ ಕೂಡ ಆಗಿದೆ ಹಿಂದಿನ ಇದರಲ್ಲಿ ಒಂದು 20 ವರ್ಷ ಹಿಂದೆ ಹಲೋ ಹೇಳಿ ಹೇಳಿ ಹಾಗೆ ಹಾಗಿರುವಾಗ ಅದೊಂದು ಶಾಪಗ್ರಸ್ತ ಯಾರು ಬಂದ್ರು ಜನನಾಯಕರು ಬಂದ್ರು ಅಲ್ಲಿ ಅಂತಹ ಯೋಜನೆಯನ್ನ ಹಾಕ್ಬೇಕು ಹೊರತು ಸಣ್ಣ ಪುಟ್ಟ ತೇಪೆ ಕಾಮಗಾರಿ ಮಾಡುದು ಮಳೆಗಾಲ ಸೀಸನ್ ಅಲ್ಲಿ ಮಾಡ್ತಾರೆ ಮಳೆಗಾಲದಲ್ಲಿ ಕೊಚ್ಚಿ ಹೋಗ್ತದೆ ಯಾಕಂದ್ರೆ ಆ ಡ್ರೈನೇಜ್ ವ್ಯವಸ್ಥೆ ಉಂಟಲ್ಲ ತೋಡಿನಲ್ಲಿ ಹರಿಯುವ ನೀರಿನಲ್ಲಿ ಮಾಡಿದ್ದಾರೆ ಅದು ದೊಡ್ಡ ತಪ್ಪು ಅದು ನಿಜವಾಗಿ ಶುದ್ಧ ನೀರು ಹೋಗು ನಾವು ಚಿಕ್ಕದಿರುವಾಗ ನಾವು ಅಲ್ಲೇ ಬೆಳೆದವರು ಮಠದ ಪರಿಸರ ಮಠದ ಬೆಟ್ಟಿನಿಂದ ಶಿರಿಬೀಡ್ನಲ್ಲಿ ಅಲ್ಲಿ ಒಳ್ಳೆಯ ಮೀನುಗಳನ್ನು ಕೂಡ ಹಿಡಿತಿದ್ರು ಈಗ ಕಲುಷಿತವಾಗಿದೆ ಡ್ರೈನೇಜ್ ನೀರು ಕೂಡ ಈಗ ಕೃಷ್ಣ ಮಠದ್ದು ಹೇಳಿದ್ದಾರೆ ಶ್ರೀಕೃಷ್ಣ ಮಠದ್ದು ಕೂಡ ಬರ್ತದೆ ಅಲ್ಲಿ ವಸತಿ ಸಂಕೀರ್ಣದೆಲ್ಲ ಪರ್ಮಿಷನ್ ಕೊಡ್ತಾರೆ ನೇರವಾಗಿ ಅಲ್ಲಿಗೆ ಬಿಡ್ತಾರೆ ಶ್ರೀಕೃಷ್ಣ ಪ್ರಸಾದ ಮತ್ತೆ ತೀರ್ಥ ಅಂತಲೂ ಹೇಳ್ಬೋದು ಈ ಹಿಂದೆ ವಿಎಸ್ ಆಚಾರ್ಯರು ಹಲವು ಬಾರಿ ದಿವಂಗತ ವಿಎಸ್ ಆಚಾರ್ಯರು ಇದ್ದಾರಲ್ಲ ಅವರು ಹಲವು ಬಾರಿ ಪ್ರಯತ್ನ ಹೇಳಿದ್ ಮಾತ್ರ ಅವರ ಒಂದು ನಗರಸಭೆ ಪಕ್ಷ ಆಡಳಿತ ಇರುವಾಗ ಅವರು ಯಾವುದೇ ಒಂದು ಮಠದ ಬೆಟ್ಟಿಗೆ ವ್ಯವಸ್ಥಿತವಾಗಿ ಒಂದು ಕಾಮಗಾರಿಯನ್ನ ಮಾಡ್ಲಿಲ್ಲ ಸ್ಟಾರ್ಟಿಂಗ್ ಇನ್ನೂ ಶಾಪಗ್ರಸ್ತವೇ ನನಗೆ ತಿಳಿದ ಮಟ್ಟಿಗೆ 34 ವರ್ಷ ಆಯ್ತು ಅದೇ ಡ್ರೈನೇಜ್ ವ್ಯವಸ್ಥೆ ಅದೇ ಸಮಸ್ಯೆ ಪಾಪ ಅಲ್ಲಿಯ ಜನರು ಹೇಗೆ ಬದುಕುದು ನಾವು ಅದೇ ವಾರ್ಡಿನಲ್ಲಿ ಈಚೆ ಬದಿ ಪೇಟೆಯಲ್ಲಿ ಇದ್ದವರು ಎಲ್ಲರೂ ಕೂಡ ಉಂಟಲ್ಲ ಈ ಡ್ರೈನೇಜ್ ವ್ಯವಸ್ಥೆ ಕೂಡ ಎಲ್ಲ ಕೆಟ್ಟೋಗಿದೆ ಸಿರಿಬೀಡು ಕೂಡ ಹಾಗೆ ಅದೇ ತರ ಅದು ಮುಂದುವರಿಯುತ್ತದೆ ಮುಂದೆ ಹೋಗಿ ಕಲ್ಮಾಡಿ ಹೊಳೆ ಡ್ರೈನೇಜ್ ಅಲ್ಲಿ ಎಲ್ಲಿಯೂ ಕೂಡ ನೇರವಾಗಿ ಪೈಪ್ ಲೈನ್ ಮಾತ್ರ ಮಾಡಿದ್ದು ಹೊರತು ಎಲ್ಲಾ ಕಾಮಗಾರಿಯನ್ನು ಕೂಡ ನಾವು ಮಾಡುವಾಗ್ಲೂ ಇದ್ದೆವು ಅದೊಂಥರ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಸಿಟಿ ಬೆಳೀತಾ ಹೋಗ್ತದೆ ಅಲ್ಲಿ ಸ್ವಚ್ಛತೆ ಕಡೆಗೆ ಗಮನ ಇಲ್ಲ ಇದನ್ನೆಲ್ಲ ಮಾಡಬೇಕಾಗಿದ್ದು ಡ್ರೈನೇಜ್ ವ್ಯವಸ್ಥೆ ಕೂಡ ಆಗ್ಬೇಕು ಮತ್ತೆ ನಗರಸಭೆ ಎಲ್ಲ ಇರ್ಬೇಕು ಈಗ ನೀವು ಒಂದು ಮನೆ ಕಟ್ಟಲಿಕ್ಕೆ ನಾವು ಒಂದು ಪರ್ಮಿಷನ್ ಕೇಳಿದ್ದೇವೆ ನೋಡಿ ಪ್ರಾಧಿಕಾರದವರು 8,000 ತಗೊಳ್ತಾರೆ ಆದ್ನಂತರ ನಗರಸಭೆಯವರು 16,000 ತಗೊಳ್ತಾರೆ ಒಟ್ಟಿಗೆ ಒಂದು ಒಬ್ಬ ಮನೆ ಕಟ್ಟಬೇಕಾದ್ರೆ ಕೇವಲ ಅದು ಕೂಡ ಅಷ್ಟಾರಿಗೆ ಮನೆಗೆ 25,000 ಒಬ್ಬರ ಮನೆ ಓನರ್ ಇಂದ ತಗೊಳ್ತಾರೆ ಸ್ವಚ್ಛತೆ ಇರ್ಬೋದು ಡ್ರೈನೇಜ್ ಇರ್ಬೋದು ಕೆರೆ ಅಭಿವೃದ್ಧಿ ಇರ್ಬೋದು ಎಲ್ಲದೂ ಇರ್ತದೆ ಇಷ್ಟೊಂದು ತೆರಿಗೆ ತಗೊಂಡ್ರು ವ್ಯವಸ್ಥೆಯಲ್ಲಿ ನಾವು ಹೀಗೆ ಇದ್ದು ಅದು ಕೂಡ ಈಗ ಮಠದ ಬೆಟ್ಟು ಕಮರ್ಷಿಯಲ್ ಆಗಿ ಹರ್ಷ ಬಂದಿದೆ ನೋಡಿ ಕಮರ್ಷಿಯಲ್ ಆಗಿ ಬೆಳೆಯುವಂತ ಏರಿಯಾ ಇಷ್ಟೊಂದು ಟ್ಯಾಕ್ಸ್ ಬಂದ್ರು ನಿರ್ಲಕ್ಷ್ಯ ತೋರುದು ಅಂತ ಹೇಳಿದ್ರೆ ಬಹಳ ಬೇಜಾರ್ ಆಗ್ತದೆ ಮತ್ತೆ ಅದಕ್ಕೊಂದು ಕಾಮಗಾರಿಗೆ ಒಂದು ರೂಪುರೇಷೆ ಇಲ್ಲ ಇಲ್ಲಿ ಮಾಡ್ಬೇಕು ಕಾಮಗಾರಿ ಅಲ್ಲೇ ಮಾಡ್ಲಿಲ್ಲ ಡ್ರೈನೇಜ್ ವ್ಯವಸ್ಥೆ ಇಲ್ಲೇ ಇಲ್ಲ ಪರ್ಮಿಷನ್ ಮಾತ್ರ ಕಟ್ಟಡಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ಹಾಗಾಗಿ ಜನವಸತಿ ಪ್ರದೇಶದಲ್ಲಿ ಈ ಹಿಂದೆ ಇದ್ದವ್ರ ಮನೆ ಈಗ ಅನುಕೂಲ ಆಗಿ ಸ್ವಲ್ಪ ಕಟ್ಟಿರ್ಬೋದು ಅದೇ ಕೊಳಕು ನೀರನ್ನ ಕುಡಿತಾ ಇದ್ದಾರೆ ಇದು ಮಠದ ಬೆಟ್ಟನವರೆಲ್ಲರೂ ನಗರಸಭೆ ಎಚ್ಚರಿಸಬೇಕಾದ್ರೆ ಈ ಹಿಂದೆ ಹೇಗೆ ಪ್ರತಿಭಟನೆ ಮಾಡಿದಾರೆ ಅದೇ ರೀತಿ ಮಾಡ್ಬೇಕಂತ ನನ್ನ ಒತ್ತಾಯ ಓಕೆ ಸರ್ ಓಕೆ ಸರ್ ಧನ್ಯವಾದಗಳು ಅದೇ ರೀತಿ ಆಶಾ ಅವರೇ ನೀವು ಈ ಹಿಂದೆ ಎಲ್ಲಾದ್ರೂ ಈ ನಗರಸಭೆಯವರಿಗೆ ಈ ಸಮಸ್ಯೆಗಳ ಬಗ್ಗೆ ದೂರ ಏನಾದ್ರೂ ಕೊಟ್ಟಿದ್ದೀರಾ
ಅಲ್ಲ ನಾವು ಸಪೋರ್ಟ್ ಆಗಿ ನಿಂತಿದ್ದೇವೆ ಅಲ್ಲಿ ಇವರು ಹೇಳಿದ್ರಲ್ಲ ಗಣೇಶ್ ರಾಜ್ ಹೇಳಿದ್ರಲ್ಲ ಅವ್ರು ಹೇಳಿದೆಲ್ಲ ಕರೆಕ್ಟ್ ಅವರು ಹೇಳಿದ ಹಾಗೆ ಎಲ್ಲರೂ ಸಹ ಅಲ್ಲಿ ಹೆಂಗಸರು ಗಂಡಸರು ಎಲ್ಲ ಹೋರಾಟ ಮಾಡಿದ್ದಾರೆ ಅವರು ನೀರೆಲ್ಲ ಚೆಲ್ಲಿದ್ದಾರೆ ಅಂತೆಲ್ಲ ಹೇಳಿದಾರಲ್ಲ ಪ್ರತಿಭಟನೆ ಮಾಡಿದ್ದಾರೆ ಡಿ ಸಿ ಆಫೀಸ್ ಅಲ್ಲಿ ಕುತ್ಕೊಂಡಿದ್ದಾರೆ ಮುನ್ಸಿಪಾಲ್ಟಿಗೆಲ್ಲ ಹೋಗಿದ್ದಾರೆ ನಮ್ಮ ಮನೆಯವರೆಲ್ಲ ಹೋಗಿದ್ರು ನಮ್ಮ ಸಿಸ್ಟರ್ಸ್ನವರು ಎಲ್ಲ ಇದ್ರು ಕಸಿನ್ಸ್ ಅವರೆಲ್ಲ ಇದಾರಲ್ಲ ಪ್ರವೀಣ್ ಅವರೆಲ್ಲ ಹೋಗಿದ್ದಾರೆ ಎಲ್ಲ ಹೋರಾಟ ಮಾಡಿದ್ದಾರೆ ಯಾಕಂದ್ರೆ ನಾವಂದ್ರೆ ನಾವಿಲ್ಲಿ 35 ವರ್ಷದಲ್ಲಿ ನಮ್ದು ಎಜುಕೇಶನ್ ಮತ್ತೆ ಜಾಬ್ ಅಂತೇಳಿ ಸ್ವಲ್ಪ ನಾವು ಪ್ಲೇಸ್ ಎಲ್ಲ ಆಚೀಚೆ ಎಲ್ಲ ಆಗಿರ್ಬೋದು ನಾವು ಇಲ್ಲೇ ಇರಲಿಲ್ಲ ನಾವು ಬೇರೆ ಪ್ಲೇಸ್ ಅಲ್ಲೆಲ್ಲ ವರ್ಕ್ ಎಲ್ಲ ಮಾಡ್ತಾ ಇದ್ದೆವು ಹಾಗಾಗಿ ಅದರ ಬಗ್ಗೆ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಅಂದ್ರೆ ನಾವು ಮನೆಗೆ ಬಂದಾಗ ಹೀಗೆಲ್ಲ ಆಗ್ತಾ ಇತ್ತು ಎಲ್ಲ ಹೋಗಿದ್ದಾರೆ ಗಲಾಟೆ ಮಾಡ್ಲಿಕ್ಕೆ ಎಲ್ಲ ಹೇಳ್ತಾ ಇದ್ರು ಹೋಗಿದ್ದಾರೆ ತುಂಬಾ ಸಲ ಹೋಗಿದ್ದಾರೆ ಲೆಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಏನು ಪ್ರಯೋಜನ ಇಲ್ಲ ಅಧಿಕಾರಿಗಳು ಎಲ್ಲ ಬಂದು ನೋಡಿದ್ದಾರೆ ಎಲ್ಲ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ ಯುವಕ ಮಂಡಲದ ಹುಡುಗರೆಲ್ಲ ಅವರೊಟ್ಟಿಗೆ ಸೇರಿ ಅವರಿಗೆ ತೋರಿಸಿ ಅದೆಲ್ಲ ನಾವು ನೋಡಿದ್ದೇವೆ ನಾವು ಅಲ್ಲಿ ಬ್ರಿಡ್ಜ್ ಹತ್ರ ಎಲ್ಲ ನಿಂತೆಲ್ಲ ಅವರು ತೋರಿಸುದು ಮಾತಾಡಿಸುದೆಲ್ಲ ಎಲ್ಲರೂ ಸಹ ಅಧಿಕಾರಿಗಳು ನೋಡಿದ್ದಾರೆ ಎಲ್ಲರೂ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಅಷ್ಟೇ ಏನು ಕೆಲಸ ಆಗ್ಲಿಲ್ಲ ನೀವು ಹೋರಾಟ ಮಾಡ್ತೀರಾ ಪ್ರತಿಭಟನೆ ಮಾಡ್ತೀರಾ ಅಷ್ಟೇ ನಾವು ಈಗ ಅದು ಡ್ರೈನೇಜ್ ನೀರು ಸ್ಟಾರ್ಟ್ ಆದ ಕೂಡಲೇ ಇವರಿಗೆ ಹರಿಶ್ರಮ್ ಸರ್ ಅವರಿಗೆ ಕಾಲ್ ಮಾಡಿ ಹೇಳುದು ಸರ್ ನೀರು ಬಿಡ್ತಾ ಇದ್ದಾರೆ ಅಂತೇಳಿ ಟೈಮಿಂಗಿಗೆ ಹೌದಾ ಅಂತೇಳಿ ಅವರು ಆಫ್ ಮಾಡಿಸ್ತಾರೆ ಅಂದ್ರೆ ಕ್ಲೋಸ್ ಮಾಡಿಸ್ತಾರೆ ಡ್ರೈನೇಜ್ ನನ್ನ ಅಂಕಲ್ ಒಬ್ರು ಇದ್ರು ಸುಧಾಕರ್ ಮೆಂಡನ್ ಅಂತೇಳಿ ಅವರಿಗೆಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ ಅವ್ರು ಇರುವಾಗ ಸ್ವಲ್ಪ ನಮ್ಗೆ ಅವರಿಗೆ ಸಪೋರ್ಟ್ ಆಗಿದ್ರು ನಮ್ಮ ಮನೆಗೆ ನಾವು ಹೇಳುದು ಅವರಿಗೆ ಫೋನ್ ಮಾಡಿ ಅಂಕಲ್ ಹೀಗೆ ನೀರು ಬಿಡ್ತಾ ಇದ್ದಾರೆ ಸ್ವಲ್ಪ ಹೇಳಿ ಅವರಿಗೆ ಮುನ್ಸಿಪಾಲ್ಟಿ ಅವರಿಗೆ ಅಂತ ಅವರಿಗೆ ಸ್ವಲ್ಪ ಹೋಲ್ಡ್ ಇತ್ತು ಅವ್ರು ಮುಂಚೆ ಮುನ್ಸಿಪಾಲ್ಟಿದು ಕೌನ್ಸಿಲರ್ ಆಗಿದ್ರು ಹಾಗಾಗಿ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಅದು ನೀರು ಸ್ಟಾಪ್ ಆಗ್ತಿತ್ತು ಓಕೆ 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 ಹಾಗೆ ಮಠದ ಬೆಟ್ಟುವಿನ ಇನ್ನೋರ್ವ ನಿವಾಸಿ ಆಗಿರುವಂತಹ ಪ್ರವೀಣ್ ಅವರು ಇವಾಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರ ಹತ್ರ ಮಾತಾಡೋಣ ಹಲೋ ಹಲೋ ನಮಸ್ತೆ ಪ್ರವೀಣ್ ಅವರೇ ನಮಸ್ತೆ ಮೇಡಮ್ ತಮ್ಮದೇ ಸಮಸ್ಯೆ ಬಗ್ಗೆ ಇವತ್ತು ನಾವು ಇತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೇವೆ ಹೌದು ಖಂಡಿತ ಮೇಡಮ್ ಇದು ನಮ್ಮ ಮಠದ ಬೆಟ್ಟಿದ ಸಮಸ್ಯೆ ಈಗಿನ ಸಮಸ್ಯೆ ಅಲ್ಲ ಇದು ಸಾಧಾರಣ ನಾವು ಚಿಕ್ಕದಿಂದ ಇರುವಾಗ ಈಗ ಮೂವತ್ತೈದು ವರ್ಷ ಹೇಳ್ಬಹುದು 30 ವರ್ಷದಿಂದ ಈ ಸಮಸ್ಯೆ ಇದೆ ಮಠದ ಬೆಟ್ಟಿನಲ್ಲಿ ಯಾವ ರಾಜಕೀಯ ಪಕ್ಷ ಬಂದ್ರೂ ಇದೇ ಸಮಸ್ಯೆ ನಮ್ಗೆ ಶಾಶ್ವತವಾದ ಪರಿಹಾರ ಯಾರಿಂದಲೂ ಸಿಗ್ಲಿಲ್ಲ ಇಷ್ಟವಾಗಿ ಅದು ಯಾಕೆ ಸಿಗ್ತಾ ಇಲ್ಲ ಸರ್ ಅದು ಹೇಳ್ಬೇಕು ಅದೇ ಯಾಕಂದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಹೇಳ್ಬಹುದು ನಾನು ಅದರ ಬಗ್ಗೆ ಅಧಿಕಾರಿಗಳ ಮತ್ತೆ ನಮ್ಮ ರಾಜಕೀಯ ನಾಯಕರ ಬಗ್ಗೆ ಹೇಳ್ಬಹುದು ಹೇಳಿಕೆ ಹೇಳಿ ಸರ್ ನಿಮ್ಮ ಇವರು ಆಶಾ ಅಮೀನ್ ಅವರು ಹೇಳಿದ್ರು ಏನೆಲ್ಲ ಪ್ರಾಬ್ಲಮ್ಸ್ ಉಂಟು ಅಂತ ಹೇಳಿ ಸೊ ನೀವು ಕೂಡ ಅದಕ್ಕೆ ಹೋರಾಟ ಸಾಧಾರಣ ಇಂದ 20-25 ವರ್ಷ ಮೊದಲು ಇದರ ಬಗ್ಗೆ ಹೋರಾಟವೂ ನಡೆದಿತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು ಅದರ ನಂತರ ಈಗ ರೀಸೆಂಟ್ಲಿ ಒಂದು 2 ಇಯರ್ಸ್ ಇಂದ ಇಂದ್ರಾಣಿ ನದಿಯ ಬಗ್ಗೆ ಒಂದು ಹೋರಾಟವೂ ನಡೆದಿತ್ತು ಬಟ್ ಯಾವುದು ಅದರ ಪ್ರತಿಫಲ ಇದು ಇಷ್ಟವಾಗಿ ಸಿಗ್ಲಿಲ್ಲ ಓಕೆ ಹಾಗೆ ಇನ್ನೇನ್ ಮುಂದೆ ಚುನಾವಣೆ ಬರ್ತಾ ಉಂಟು ಏನ್ ಹೇಳ್ತೀರಾ ಈ ಚುನಾವಣೆ ಬಗ್ಗೆ ಚುನಾವಣೆ ನೋಡಿ ಚುನಾವಣೆ ನಮ್ಮನ್ನ 50 ಓಟಲ್ಲಿ 100 ಓಟಲ್ಲಿ ರಾಜಕೀಯ ಅವರಿಗೆ ಏನು ಆ ಸರ್ ಇದು ಪ್ರಯೋಜನ ಇಲ್ಲ ಅವರಿಗೆ ಖಾಲಿ ನಾವೊಂದು ನಾಮಕ ವ್ಯವಸ್ಥೆ ಅಂತ ಹೇಳ್ತಾರ ಆತರ ನಾವು ಹಾಕದಿದ್ರು ಅವರಿಗೆ ಯೂಸ್ ಇಲ್ಲ ಹಾಕಿದ್ರು ಯೂಸ್ ಇಲ್ಲ ಆತರ ಓಕೆ ಹಲೋ ಹೇಳಿ ಮೇಡಮ್ ಏನ್ ಹೇಳ್ತೀರಾ ಅಂದ್ರೆ ಈಗ ಚುನಾವಣೆ ಬಂದಾಗ ಬರ್ತಾರಲ್ಲ ಮನೆ ಬಾಗಿಲಿಗೆ ಸೊ ಈಗ ಈಗ ಪ್ರಶ್ನೆ ಕೇಳಿ ನೀವು ಅವರಿಗೆ ಖಂಡಿತ ನಾವು ಪ್ರತಿ ಬಾರಿಯೂ ಕೇಳುದು ಅದೇ ಕ್ವಶನ್ ಅಲ್ಲ ನಾವು ಪ್ರತಿ ಬಾರಿ ಕೇಳ್ತೇವೆ ರಾಜಕೀಯ ಪಕ್ಷದವರು ಪ್ರತಿ ಬಾರಿಯೂ ಕೇಳ್ತೇವೆ ಅದೆಲ್ಲರದ್ದು ಆಶ್ವಾಸನೆ ಇದ್ದೇ ಇರ್ತದೆ ಅದೇ ಆಶ್ವಾಸನೆ ಇರ್ತದೆ ಬೇರೇನೆ ಇರಲ್ಲ ಆಯ್ತು ನಾವು ಈ ಸಾರಿ ಮಾಡಿಕೊಡ್ತೇವೆ ಅಂತ ಓಕೆ ಹಾಗೆ ನಿಮ್ಮ ಒಂದು ಅಲ್ಲಿ ಪರಿಸರದಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದ್ದಾರೆ ಏಜ್ ಆದವರು ಸೊ ಅವರ ಆರೋಗ್ಯದ ಸಮಸ್ಯೆ ಬಗ್ಗೆ ಮಾತಾಡೋರು ಯಾರು ಇಲ್ವಾ ಹಾಗಾದ್ರೆ ಅಲ್ಲ ಈ ಬಗ್ಗೆ ತುಂಬಾ ಸರಿ ಮಾತಾಡಿದ್ದೇವೆ ಮೇಡಮ್ ರಾಜಕೀಯ ಪಕ್ಷದವರು ಪ್ರತಿ ಸರಿಯೂ ಎಲ್ಲ ಬರುವ ಎಲ್ಲ ಪಕ್ಷದವ್ರ ಹತ್ರ ಇದೇ ಮಹತ್ವ ಹೇಳ್ತೇವೆ ನಾವು ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿ ಅಂತ ಬಟ್ ಎಲ್ಲರೂ ಹೇಳುದ ಓಕೆ ನಾವು ಮಾಡ್ತೇವೆ ಅಂತ ಹೇಳುದು ಬಿಟ್ಟು ಬೇರೆ ಯಾರು ಏನು ಮಾಡ್ಲಿಲ್ಲ ಇಷ್ಟರವರೆಗೂ ಓಕೆ ಹಾಗೆ ಇನ್ನು ಪ್ರವೀಣ್ ಅವರಿಗೆ ಕೊನೆಯದಾಗಿ ತಮ್ಮ ಮೂಲಕ ನಗರಸಭೆಯವರಿಗೆ ಏನಾದ್ರೂ ಮನವಿಯನ್ನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು ಖಂಡಿತ ನಾನು ಅದೇ ಹೇಳುದು ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳುದು ನಾವು ಅಷ್ಟೇ ನಗರಸಭೆಯಿಂದ ಆಗಿ ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳುದು ಅಷ್ಟೇ ನಮ್ಗೆ ಒಂದು ಶಾಶ್ವತ ಪರಿಹಾರ ಕೊಡಿ ಇಷ್ಟವರೆಗೆ ಆಯ್ತು ಈಗ ನಾವೇಗೂ ಅನುಭವಿಸಿದ ನಮ್ಮ ಆಫ್ಲೈಫ್ ಮುಗ್ದು ಹೋಗಿದೆ ಈಗ ನೆಕ್ಸ್ಟ್ ಬರುವ ಜನರೇಷನ್ ಗಾದ್ರೂ ಒಳ್ಳೇದಾಗ್ಲಿ ಅಂತ ನಾವು ಹೇಳುದು ನೆಕ್ಸ್ಟ್ ಬರುವ ಜನರೇಷನ್ ಅವರಿಗೆ ಅದು ಸಫರ್ ಆಗೋದು ಬೇಡ ಈ ಸಫರ್ ಅವ್ರದ್ದು ಅನುಭವಿಸೋದು ಬೇಡ ಅವರು ಒಳ್ಳೆ ರೀತಿಯಲ್ಲಿ ಇರ್ಲಿ ಅಂತ ನಾವು ಹೇಳುದು ಅಷ್ಟೇ ನಮ್ಮದೇಗೂ ಆಫ್ಲೈಫ್ ಮುಗ್ದಿದೆ ಈ ನರಕದಿಂದ ನಾವು ಅನುಭವಿಸಿ ಆಗಿದೆ
ನೆಕ್ಸ್ಟ್ ಫ್ಯೂಚರ್ ಮಕ್ಕಳಿಗಾದ್ರೂ ಒಳ್ಳೇದಾಗ್ಲಿ ಅಂತ ನಾವು ಹೇಳುದು ಅಷ್ಟೇ. ಓಕೆ ಓಕೆ, ನೆಕ್ಸ್ಟ್ ಜನರೇಷನ್ ಅವ್ರು ಒಳ್ಳೇದಲ್ಲಿ ಇರ್ಲಿ ಅಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಊರಿನ ನಿವಾಸಿಯಾಗಿರುವಂತಹ ಪ್ರವೀಣ್ ಮೆಂಡನ್ ಅವರು ಈಗ ಮಾತಾಡಿದ್ರು. ಅದೇ ರೀತಿ ಇನ್ನು ಈಗಲೇ ಇಷ್ಟು ಸಮಸ್ಯೆಗಳುಂಟು, ಇನ್ನು ಮಳೆಗಾಲದಲ್ಲಿ ಇನ್ನು ಮಳೆ ಸ್ಟಾರ್ಟ್ ಆಗ್ತಿದೆ, ಆವಾಗ ಏನು ಪರಿಸ್ಥಿತಿ? ಹಾಗೆ ಹಿಂದಿನ ಮಳೆಗಾಲದಲ್ಲಿ ಅಂದ್ರೆ ಹಿಂದಿನ ವರ್ಷದಲ್ಲಿ ಆಗಿರ್ಬಹುದು, ಏನಾದ್ರು ಸಮಸ್ಯೆ ಕಂಡಿದ್ದೀರಾ ನೀವು? ತುಂಬಾ ಸಮಸ್ಯೆ ಎಲ್ಲ ಮನೆಯವರಿಗೆ, ಇವರಿಗೆ ಕಷ್ಟ ಆಗಿದಲ್ಲ, ಅಧಿಕಾರಿಗಳಿಗೆ ಕಷ್ಟ ಆಗಿದಲ್ಲ, ಮುನ್ಸಿಪಾಲ್ಟಿ ಅವರಿಗಾಗ್ಲಿ ಅಥವಾ ಹರಿಶ್ರಾಮಿ ಅವರಿಗೆ, ಅವರೆಲ್ಲ ತೊಂದರೆ ಆಗಿದೆ ಅವರಿಗೆ. ಈಗ ನಾವು ಹೇಳುದು, ನಾವು ಮನೇಲಿ ಕುತ್ಕೊಂಡು ಹೇಳುದು, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿ ಪರಿಹಾರ ಕೊಡುದು, ಅದೆಲ್ಲ ಪರಿಹಾರ ಎಲ್ಲ ಕೊಡುದು ವೇಸ್ಟ್ ಅಲ್ಲ, ನಷ್ಟ ಅಲ್ಲ ಅದೆಲ್ಲ ಗೌರ್ಮೆಂಟಿಗೆ? ಪರಿಹಾರ ಕೊಡುದು ನಷ್ಟ ಅಲ್ಲ, ಬೇಕಾ ಇದು? ಈಗ ಒಂದು ಇಡೀ ಉಡುಪಿ ಸಿಟಿಗೆ ನೆರೆ ಬಂದು ಇದಾಗುದಾದ್ರೆ ಬೇಡ, ಇಡೀ ಮಂಗಳೂರು ಉಡುಪಿಗೆಲ್ಲ ಕರ್ನಾಟಕ ನೆರೆ ಬರ, ಅದು ಒಂದು ಲೆಕ್ಕ ಬೇರೆ ಎಲ್ಲರಿಗೆ. ಇದು ನಮ್ಗೆ ಉಡುಪಿಯ ಮಠದ ಬೆಟ್ಟಿನವರಿಗೆ ಮಾತ್ರ ನೆರೆ, ಎರಡು ಮೂರು ತಿಂಗಳಿಗೆ ಒಂದ್ಸಲ ನೆರೆ ಬರುದು, ಅದು ಕಷ್ಟ ಅಲ್ಲ ಅವರಿಗೆ ಹೆಲ್ಪ್ ಮಾಡುದೆಲ್ಲ, ಅವರಿಗೆ ಕಷ್ಟ ಅಲ್ಲ, ಫಂಡ್ ಎಲ್ಲ ಹೋಗುದಿಲ್ವಾ ಅಲ್ವಾ? ಈಗ ನಮ್ಗೆ ಸಹ ಹಾಗೆ ಶಿಫ್ಟ್ ಮಾಡ್ಬೇಕು, ಎಲ್ಲ ಐಟಮ್ ಅನ್ನ ತೆಗ್ದಿಡ್ಬೇಕು, ಡೈಲಿ ಮಳೆ ಬರುದಂತ ಹೇಳಿದ್ರೆ ಎಲ್ಲ ಐಟಮ್ ಮುಂಚಿನ ದಿವಸ ರೆಡಿ ಮಾಡಿ ಎಲ್ಲಿ ಅಂತ ಹೇಳಿ ಇಡ್ಲಿ. ಸಣ್ಣ ಸಣ್ಣ ಮನೆಯವರು, ಟೆರೆಸ್ ಮನೆಯವರಿಗೆ ಆದ್ರೆ ಅಡ್ಡಿಲ್ಲ, ಮೇಲೆ ಎಲ್ಲ ಆದ್ರೆ ಇಡ್ಬೋದು ಅಂತೇಳಿ. ಹಂಚಿನ ಮನೆಯವರಿಗೆಲ್ಲ ಕಷ್ಟ ಅಲ್ಲ, ಅವ್ರು ಮಲಗುದೆ ಇಲ್ಲಿ. ಯಾರಾದ್ರೂ ಟೆರೆಸ್ ಮನೆಯವ್ರ ಜಾಗ ಇದ್ರೆ ನಾವು ಅವರಿಗೆ ಕರಿಬೇಕು ಪುನಃ ಇಲ್ಲಿ ಬನ್ನಿ. ಲಾಸ್ಟ್ ಟೈಮ್ ತುಂಬಾ ಕಷ್ಟಪಟ್ಟಿದ್ದೇವೆ ನಾವು, ಏಜ್ ಆದವರಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ. ಈಗ ಅವರೆಲ್ಲ ಮಾತಾಡಿದ್ರಲ್ಲ, ಪ್ರವೀಣ್ ಮೆಂಡನ್ ಮತ್ತೆ ಯುವಕ ಮಂಡಲ ಹುಡುಗರೆಲ್ಲ, ಅವರೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರ, ಅವರಿಗೆಲ್ಲ ಕಷ್ಟ ಅಲ್ಲ ಪಾಪ, ಅವರು ಸಹ ಕೆಲ್ಸಕ್ಕೆ ಹೋಗುವವರು, ಯಾವಾಗ್ಲೂ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗ್ತದಾ? ಇದು ಯಾವಾಗ್ಲೂ ಇನ್ನು ಕಟ್ಟಿಟ್ಟ ಎಲ್ಲ ಹೀಗೆ ಮಾತಾಡ್ತಿದ್ದಾರೆ. ಈಗ ಅಲ್ಲಿಂದ ಒಂದು ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಅವರು ರೆಂಟಿಗೆ ಕೊಟ್ಟು ಬೇರೆ ಮನೆಗೆ ಹೋಗ್ತಾರೆ ಇದೇ ಪ್ರಾಬ್ಲಮ್ಗೆ. ಬಾ, ನಮ್ಗೆ ಬೇಡವೇ ಬೇಡ ಅಂತ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ನಮ್ಗೆ ಬೇಡವೇ ಬೇಡ, ದೊಡ್ಡ ನಮಸ್ಕಾರ ಇಲ್ಲಿ, ನಮ್ಗೆ ಆಗುದಿಲ್ಲ, ನಮ್ದು ಏಜ್ ಇಷ್ಟು ಏಜ್ ಆಗಿದೆ, ಇನ್ನು ನಮ್ಗೆ ಇದೆಲ್ಲ ಆಗುದಲ್ಲ. ಇದು ಕ್ಲೀನ್ ಮಾಡುದು, ತ್ಯಾಜ್ಯ ವ್ಯವಸ್ಥೆ ಎಲ್ಲ ಮನೆಯೊಳಗೆ ಎಷ್ಟು ದಿವಸ ಅಂತೇಳಿ, ಒಂದು 15 ದಿವಸ ಆಗ್ತದೆ ಕ್ಲೀನ್ ಮಾಡ್ಲಿಕ್ಕೆ. ಒಂದು ಸಲ ಒಳಗೆ ನೀರೆಲ್ಲ ಅಂದ್ರೆ ಟಾಯ್ಲೆಟ್ ಇಂದ ಸಹ ಬರ್ತದೆ, ತೋಡಿನ ನೀರು ಟಾಯ್ಲೆಟ್ ನ ಮೂಲಕ ಬರ್ತದೆ, ಮತ್ತೆ ಅಂಗಳದ ಮೂಲಕ ಒಳಗೆಲ್ಲ ಬಂದು ಡ್ರೈನೇಜ್ ಎಲ್ಲ ಗಲೀಜು ನಿಂತು, ಎಲ್ಲಿ ಇಡುದ ಐಟಮ್ ಎಲ್ಲ, ಪಾತ್ರೆ ಎಲ್ಲ ಇರ್ತದೆ, ಎಲ್ಲಿ ಇಡ್ಲಿಕ್ಕೆ ಆಗ್ತದೆ? ತಿನ್ಲಿಕ್ಕೆ ಆಗ್ತದ? ಆಹಾರ ಸಹ ಉಂಟಲ್ಲ, ಮನೆಯಲ್ಲಿ ಮಾಡಿ ತಿನ್ಲಿಕ್ಕೆ ಆಗುದಿಲ್ಲ, ಹೊರಗಿನ ತಂದು ತಿನ್ಬೇಕು ಹಾಗೆಲ್ಲ. ಮತ್ತೆ ಹೋಟ್ಲಲ್ಲಿ ನಿಲ್ಲುದಂದ್ರೆ ಒಂದು ದಿವಸಕ್ಕೆ ಬಾಡಿಗೆ ರೆಂಟ್ ಕೊಡ್ಬೇಕಲ್ಲ, ಅಲ್ಲಿ ನಿಲ್ಬೇಕಾದ್ರೆ ಕಷ್ಟ ಅಲ್ಲ ಎಲ್ಲರಿಗೆ? ಮಿಡ್ಲ್ ಕ್ಲಾಸ್ ನವರಿಗೆ ತುಂಬಾ ಕಷ್ಟ ಆಗ್ತದಲ್ಲ. ಓಕೆ, ಈಗ ಇಲ್ಲಿ ಇಲ್ಲಿನ ಅಂದ್ರೆ ಮನೆಯಿಂದ ಬಿಟ್ಟು ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅವರಿಗೆ, ಬೇರೆ ಕಡೆ ಶಿಫ್ಟ್ ಆಗುವಂತ. ಈ ಸಲ ಮನೆಯನ್ನು ಗ್ಯಾರಂಟಿ ಬೀಗ ಬೇಗಲೆ ಹಾಕಿ ಹೋಗ್ಲೇಬೇಕಾಗ್ತದೆ, ಯಾರು ನಿಲ್ಲಕ್ಕೆ ಇಷ್ಟ ಪಡುದಿಲ್ಲ. ಈಗ ಹೇಗೆ ನಿಲ್ಲುದು? ಡ್ರೈನೇಜ್ ನೀರು ಎಲ್ಲ ಒಳಗೆ ಬಂದ್ರೆ ಅದರ ಕೆಲಸ ಯಾರು ಮಾಡುದು? ಕೆಲಸ ಮಾಡುದೇ ಒಂದಾಗ್ತದೆ, ಕ್ಲೀನ್ ಮಾಡುದೇ ಒಂದಾಗ್ತದೆ. ಕ್ಲೀನ್ ಮಾಡಿದ್ರೆ ಸಹ ನಿಲ್ಲಕ್ಕೆ ಆಗುದಿಲ್ಲ, ವಾಸನೆಯಲ್ಲಿ ಒಳಗೆ ಎಲ್ಲ ತುಂಬಾ, ಕಿಚನ್ ಅಲ್ಲೆಲ್ಲ ತುಂಬಾ ಗಲೀಜು, ಫುಲ್ ಗಲೀಜಾಗಿತ್ತು ಲಾಸ್ಟ್ ಟೈಮ್. ಅದು ಒಂದು ಸಲ ಆದ್ರೆ ಪರವಾಗಿಲ್ಲ, ಎರಡು ಮೂರು ಸಲ ಯಾರಿಗೆ ನೆರೆ ಇಲ್ಲ ಇದ್ದದು? ನಮ್ಮ ಮಠದ ಬೆಟ್ಟಿನವರಿಗೆ ಮಾತ್ರ ನೆರೆ, ಎಲ್ಲರೂ ಕೂಡ ಒಂದು ರೆಡಿ ಆಗಿರ್ಬೇಕು, ಮಳೆ ಬರ್ತದೆ ನೆರೆ ಬರ್ತದೆ ಅಂತ ಹೇಳಿ. ಓಕೆ, ಹಾಗಾದ್ರೆ ಮೇಡಮ್ ನಾನು ಕೇಳಬೇಕು, ನಿಮ್ಮ ಅಂದ್ರೆ ನೀವು ಏನಿದ್ದೀರಾ ಅಲ್ಲಿ ಜನರು, ಸೊ ನಿಮ್ಮ ಮುಂದಿನ ನಡೆ ಏನು, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇಂಥ ಈ ಸಮಸ್ಯೆ ಪರಿಹಾರ ಸಿಗದೆ ಇದ್ರೆ? ಅದೇ, ವೈಜ್ಞಾನಿಕವಾಗಿ ಅವರಿಗೆ ಅದರ ಬಗ್ಗೆ ಸೊಲ್ಯೂಷನ್ ಹೇಗೆ ಪರಿಹಾರ ಕೊಡ್ಲಿಕ್ಕೆ ಆಗ್ತದೆ, ಯಾರಿಗಾದ್ರೂ ವೈಜ್ಞಾನಿಕವಾಗಿ ಅಥವಾ ಇಂಜಿನಿಯರ್ಸ್ ಎಲ್ಲ ಇರ್ತಾರಲ್ಲ, ಅದೇ ಅಲ್ಲಿ ಕಲಸಂಗ ತೋಡಿನ ಡ್ರೈನೇಜ್ ಇದ್ದ ಬಗ್ಗೆ ಪೈಪ್ ಹಾಕಿಯಾ, ದೊಡ್ಡ ದೊಡ್ಡ ಪೈಪ್ ಹಾಕಿಯಾ? ನಮ್ಗೆ ಅದರ ಬಗ್ಗೆ ಹೆಚ್ಚು ನಾಲೆಜ್ ಇಲ್ಲ, ನಾಲೆಜ್ ಇದ್ದವ್ರ ಹತ್ರ ಎಲ್ಲ ಕೇಳಿ, ಅಧಿಕಾರಿಗಳು ಗೌರ್ಮೆಂಟ್ ಮುನ್ಸಿಪಲ್ ಯಾರಾದ್ರೂ ಡಿ ಸಿ ಆಫೀಸ್ನವರೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ, ಜನರ ಹತ್ರ ಡಿಸ್ಕಸ್ ಮಾಡಿ, ದೊಡ್ಡ ದೊಡ್ಡ ನಾಲೆಜ್ ಇದ್ದವರೆಲ್ಲ ಇರ್ತಾರಲ್ಲ ಅವ್ರ ಹತ್ರೆಲ್ಲ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಪರಿಹಾರ ಹೇಗೆ ಕೊಡಬೇಕು, ಏನು ಮಾಡ್ಬೇಕಂತೇಳಿ ಒಂದು ಡಿಸ್ಕಸ್ ಮಾಡಿ ಪರಿಹಾರ ಕೊಟ್ಟರೆ ಒಳ್ಳೇದು. ಈಗ ಅವ್ರು ಹೇಳಿದ್ರಲ್ಲ ಪ್ರೈನ್ ಮೆಂಡ, ನಮ್ಮದು ಅರ್ಧ ಜೀವನ ಹೋಯ್ತು. ಹೌದು, ಇನ್ನು ಮಕ್ಕಳಿಗೆ ಅಂದ್ರೆ ಹೇಳುದು, ಇರುದು ಒಂದು ಇಬ್ಬರು ಒಬ್ಬರಿಬ್ಬರು ಮಕ್ಕಳಲ್ಲ, ಈಗ ಅವರದ ಆರೋಗ್ಯ ಹಾಳಾದ್ರೆ ಅಲ್ಲ ಹೇಳುದು, ಮಕ್ಕಳಾಗ್ಲಿಕ್ಕೆ ಎಷ್ಟು ಕಷ್ಟ ಇರ್ತದೆ. ಮಕ್ಕಳದ ಆರೋಗ್ಯ ಹಾಳಾದ್ರೆ ಅವರ ಇದಾದ್ರೆ ಎಂತ ಪ್ರಯೋಜನ ಉಂಟು ಅಲ್ಲಿ ಇದ್ದೆ ಅಂತ? ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಗವರ್ಮೆಂಟ್ ಕೊಡ್ತದ ಜಾಗ? ಎಷ್ಟೋ ವರ್ಷಗಳಿಂದ ಇದ್ದವರಲ್ಲ ಅಲ್ಲಿ, ಹೋಗುದು ಮತ್ತೆ ಹೇಗೆ ಹೋಗುದು? ಗವರ್ಮೆಂಟ್ ಕೊಡ್ತದ ಜಾಗ ಇಲ್ಲಲ್ಲ, ಗವರ್ಮೆಂಟ್ ಮನೆ ಕಟ್ಲಿಕ್ಕೆ ಪರಿಹಾರ. ಈಗ ಮನೆ ಎಲ್ಲ ಬಿದ್ದು ಹೋದವರೆಲ್ಲ ಉಂಟು, ಅರ್ಧ ಎಲ್ಲ ಬಿದ್ದ, ಲಾಸ್ಟ್ ಇಯರ್ ಎಲ್ಲ ಇದಾಗಿದೆ, ಮನೆ ಎಲ್ಲ ಹಾಳಾಗಿದೆ. ಅವರಿಗೆಲ್ಲ ಈಗ ಕೊಡುದು ಪರಿಹಾರ ಕೊಡುದು ಕಷ್ಟ ಅಲ್ಲ ಗವರ್ಮೆಂಟಿಗೆ? ಯಾಕೆ ನಷ್ಟ ಮಾಡ್ಕೊಳ್ಬೇಕು? ಒಂದು ಸ್ಥಿರವಾದದ್ದು ಅದಕ್ಕೆ ಪರಿಹಾರ ಏನ್ ಮಾಡಿದ್ರೆ ಏನಾಗ್ತದೆ ಅಂತೇಳಿ ಒಂದು ಆಲೋಚನೆ ಮಾಡಿದ್ರೆ ಒಳ್ಳೇದಲ್ಲ? ಡಿಸ್ಕಸ್ ಮಾಡಿ ಎಲ್ಲಾದ್ರೂ
ಏನಾದರೂ ಡಿಸಿಷನ್ ತಕೊಂಡು ಮಾಡಬೇಕಲ್ಲ. ಹಾಗೆ ಇನ್ನು ನೀವು ಇದೇ ರೀತಿ ಸುಮ್ಮನಿದ್ರೆ ಆಗಲ್ಲ, ಇನ್ನು ಸ್ವಲ್ಪ ನೀವು ಜೋರಾಗಿ ಮಾತಾಡಬೇಕು, ಪ್ರಶ್ನೆ ಮಾಡಬೇಕು. ನೀವು ಈಗ ನೀವು ಈಗ ಹೇಗೆ ಪ್ರತಿಭಟನೆ ಮಾಡಿ ಸುಮ್ಮನೆ ಇರ್ತೀರಲ್ಲ, ಅವರು ಸುಮ್ಮನೆ ಆಗ್ತಾರೆ. ಇವರಿಂದ ಏನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲರೂ ಇದಕ್ಕೆ ಎಲ್ಲರದ್ದು ಸಪೋರ್ಟ್ ಇರಬೇಕು. ಇಡೀ ಮಠದ ಸಪೋರ್ಟ್ ಇದೆ, ಎಲ್ಲರದ್ದು ಸಪೋರ್ಟ್ ಇದೆ. ಮುಂಚೆ ಅಂದರೆ ನಾವು ನೋಡಿದ್ದೇವೆ ಟಿ ವಿಯಲ್ಲೆಲ್ಲ ಲೇಡೀಸ್ ಎಲ್ಲ ಮಾತಾಡಿದ್ದು ನಾನು ನೋಡಿದ್ದೇನೆ. ಮಾತಾಡ್ತಾರೆ, ಪಾಪ ಅವ್ರು ಮಾತಾಡಿ ಏನು ಪ್ರಯೋಜನ? ಇವರು ಅದರ ಬಗ್ಗೆ ಮುಂದೆ ಬರಬೇಕಲ್ಲ. ಈಗ ನಾವು ಪ್ರಾಬ್ಲಮ್ಸನ್ನು ಹೇಳ್ತೇವೆ, ಅದು ಬಂದು ಅವರು ನೋಡಿ ಅದರ ಬಗ್ಗೆ ಆಲೋಚನೆ ಎಲ್ಲ ಮಾಡಿ ಸುಮ್ಮನೆ ಇದು ಪೇಪರ್ ಅಡಿಗೆ ಹಾಕಿ ಕೂತ್ಕೊಳ್ಳೋದಲ್ಲಲ್ಲ. ಈಗ ಮನವಿ ಪತ್ರ ಕೊಟ್ಟ ನಂತರ ಅದರ ಬಗ್ಗೆ ಮುಂದೆಯೇ ಹೋಗಬೇಕು, ಅದನ್ನು ಅಡಿಗೆ ಹಾಕಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಅಲ್ಲ. ಅದು ಹೌದು. ಹಾಗೆ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಅಂದರೆ ಮಾತಾಡಲಿಕ್ಕೆ ಅಲ್ಲಿನ ಅಂದರೆ ನಿವಾಸಿಗಳ ಪರವಾಗಿ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಂದು ತುಂಬ ಸಂತೋಷವಾದ ವಿಚಾರ ಅಂತ ಹೇಳ್ಬೋದು. ಒಬ್ಬ ಮಹಿಳೆಯಾಗಿ ನಾನು ಮಾತಾಡ್ತೀನಿ ಕಾರ್ಯಕ್ರಮಕ್ಕೆ ಬಂದು ಅಂತ ಹೇಳಿದ್ದೀರಾ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಏನು ಸಮಸ್ಯೆ ಮುಖ್ಯವಾಗಿ ನಗರಸಭೆಯವರಿಗೆ ಏನಾದರೂ ಮನವಿಯನ್ನು ಮಾಡ್ಕೊಳ್ಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಹೇಳಿದಿಷ್ಟೇ, ಎಲ್ಲರ ಪರವಾಗಿ, ನಮ್ಮ ಇಡೀ ಮಠದ ಬೆಟ್ಟು ಗ್ರಾಮದವರ ಪರವಾಗಿ ನಾನು ಹೇಳೋದು, ರಿಕ್ವೆಸ್ಟ್ ಮಾಡೋದು, ಮುನ್ಸಿಪಾಲ್ಟಿಯವರು ಇದರ ಬಗ್ಗೆ ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ಇದರ ಬಗ್ಗೆ ಸ್ಥಿರವಾದ ಒಂದು ಪರಿಹಾರ ಕೊಡಬೇಕಂತೇಳಿ ಹೇಳೋದು. ಮನವಿ ಪತ್ರ ನಾವು ಕೊಡ್ತೇವೆ, ಎಲ್ಲರೂ ಸಹ ನಾವು ಮನವಿ ಪತ್ರ ಕೊಡ್ತೇವೆ. ಅದರ ಬಗ್ಗೆ ಅವರು ಗಮನ ಕೊಡಬೇಕು, ಬರೀ ಅದನ್ನು ಓದಿ ಇಟ್ಕೊಂಡು ಏನು ಪ್ರಯೋಜನ ಇಲ್ಲಲ್ಲ. ಮುಂದೆ ಅದನ್ನು ಮುಂದಿನ ಕಾರ್ಯಕ್ರಮ ಅವರಿಗೆ ಬಿಟ್ಟದಲ್ಲ, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ, ಅವರೇ ಮಾಡಬೇಕಲ್ಲ. ನಾವು ಮನವಿ ಪತ್ರ ಒಂದು ಬರೆದು ಕೊಡ್ಬೋದು ಅಷ್ಟೇ, ಬೇರೆ ಅದರ ಬಗ್ಗೆ ಏನು ಫ್ಯೂಚರ್ ಏನು ಮಾಡಬೇಕು ಅದರ ಬಗ್ಗೆ ಗಮನ ಕೊಡಬೇಕು ಅವರು. ಇನ್ನಾದರೂ ಅವರು ಅದರ ಬಗ್ಗೆ ಆಲೋಚನೆ ಮಾಡಬೇಕು, ಅಧಿಕಾರಿಗಳಾಗಲಿ ಯಾವುದೇ ರಾಜಕೀಯ ಅಧಿಕಾರಿಗಳಾಗಲಿ ಎಲ್ಲರೂ ಸಹ ಬರ್ತಾರೆ ಇದರಲ್ಲಿ. ಅವರೇ ಇವರಂತ ನಾನು ಹೇಳೋದಿಲ್ಲ, ಮುನ್ಸಿಪಾಲ್ಟಿಯವರಾಗಲಿ ಡಿ ಸಿ ಆಫೀಸಿದು ಜನರಾಗಲಿ ಯಾರೇ ಬೇಕಾರೆ ಆಗಲಿ, ಅವರು ಸ್ವಲ್ಪ ಅದರ ಬಗ್ಗೆ ಗಮನ ಕೊಟ್ಟು ನಮಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರ ಹತ್ರ ಸಹ. ಓಕೆ, ಅದೇ ರೀತಿ ಆಗ ಕರೆ ಮಾಡಿದಾಗ ಸವಿತಾ ಹರಿಶ್ರಾಮ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಒಂದು ವಾರದ ಒಳಗೆ ನಾವು ಒಂದು ಸಮಸ್ಯೆಯನ್ನು ಒಂದು ಬಗೆಹರಿಸುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ. ಸೊ ನಿಮಗೆ ನಂಬಿಕೆ ಉಂಟ ಅವರ ಮಾತಿನ ಮೇಲೆ? ಅಲ್ಲ, ನಾವು ಈಗ ನಮಗೆ ನಾವು ನಂಬಬೇಕಲ್ಲ, ನಮ್ಮ ಅವರು ಇದಲ್ಲ ಕೌನ್ಸಿಲರ್ ಅಲ್ಲ, ನಮ್ಮ ವಾರ್ಡಿದ್ದು ಕೌನ್ಸಿಲರ್ ಅವ್ರು ಮಾಡಬೇಕು, ಅವ್ರ ಬಾಯಲ್ಲಿ ಅದು ಬಂದ ನಂತರ ಅದು ಮಾಡಲೇಬೇಕಲ್ಲ. ಅವರು ನಾವು ನಂಬ್ತೇವೆ, ನಾವು ಜನರು ನಂಬಿಕೆ ಇಟ್ಟೆ, ನಾವು ಅವರ ಮೇಲೆ ನಂಬಿಕೆ ಇಟ್ಟೆ ಇದು ಹಾಕಿದಲ್ಲ, ಓಟ್ ಹಾಕಿದಲ್ಲ ಅವರಿಗೆ. ಅವರು ಒಂದು ಕೆಲಸ ನಮಗೆ ನಾವು ಹೇಳಿದವರು ಕೆಲಸ ಮಾಡ್ತಾರೆ ಅಂತೇಳಿ ಮಾಡಬೇಕು. ಅವರು ಅದನ್ನು ಭರವಸೆ ನಮಗೆ ಬಾಯಲ್ಲಿ ಕೊಟ್ಟರಲ್ಲ, ಅವ್ರು ಮಾಡಬೇಕು ಆ ಕೆಲಸವನ್ನು ಮಾಡಿ ಮಾಡಿ ಮುಗಿಸ್ಬೇಕದು. ಒಂದು ವೇಳೆ ಆಗಲಿಲ್ಲ ಏನು ಮಾಡ್ತೀರಾ? ಆಗಲಿಲ್ಲ ಆದರೆ ನಾವು ಅವರಿಗೆ ಪುನಃ ನಾವು ಅವರಿಗೆ ಇದು ಮಾಡಬೇಕು, ಕೇಳಬೇಕು ಯಾಕೆ ಆಗಲಿಲ್ಲ ನೀವು ಹೇಳಿದ್ರೆ. ಇನ್ನು ಒಂದು ವಾರ ಅಂತಲೇ ಹೇಳ್ತಾರೆ. ಅಲ್ಲ, ಆರೋಗ್ಯ ಹಾಳಾಗ್ತದಲ್ಲ ಅವರಿಗೆ, ಒಂದು ಅವರೇ ಇದ್ದಾರಲ್ಲ ಆ ಗ್ರಾಮದಲ್ಲಿ, ಅವರೇ ಇದ್ದಾರಲ್ಲ ನೋಡ್ತಿರ್ತಾರಲ್ಲ, ಅವರೇ ನೋಡ್ತಾ ಇರ್ತಾರಲ್ಲ, ಅವರಿಗೆ ಗೊತ್ತಿದೆ ಅಲ್ಲ. ಅವರು ಅವರಿಗೆ ಆಗದಿದ್ರೆ ಸಹ ಅದರ ಪ್ರಾಬ್ಲಮ್ ಅನ್ನು ಮೇಲಿನ ಅಧಿಕಾರಿಗೆ ಹೇಳಿ ಅದನ್ನ ಸಾಲ್ವ್ ಮಾಡಿಸ್ಬೇಕಲ್ಲ. ಹಾಗೆ ಇನ್ನು ಕೊನೆಯದಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ನಾವು ಹೇಳೋದು, ಆರೋಗ್ಯ ನಮ್ಮದು ಮೇಯ್ನ್ ಆರೋಗ್ಯ. ನಮ್ಮ ಮೂಡನೀಡಂಬರು ಗ್ರಾಮದ ಬನ್ನಂಜೆ ಗ್ರಾಮದ ಮಠದ ಬೆಟ್ಟಿನ ಜನರದು ಆರೋಗ್ಯದ ಬಗ್ಗೆ ಗಮನ ಇಟ್ಟು ಎಲ್ಲರೂ ಸಹ ಇದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಮಾತಾಡಲಿಕ್ಕೆ. ನನ್ನ ಮಾತಿಗೆ ಎಲ್ಲರೂ ಸಹ ಸಪೋರ್ಟ್ ಆಗಿರಬೇಕು. ಯಾರಾದರೂ ಮುಂದೆ ಬಂದು ಇದರ ಬಗ್ಗೆ ಇನ್ನೂ ಸಹ ಹೋರಾಟ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಇನ್ನು ನಮ್ಮ ಅರ್ಧ ಜೀವನ ಹೋಯ್ತಲ್ಲ, ಮಕ್ಕಳಿಗಾದರೂ ಅವರದ್ರ ಒಳ್ಳೆಯದು ಸಿಗಬೇಕು, ಒಳ್ಳೆಯ ಇದು ಒಳ್ಳೆ ನೀರು ಅವರಿಗೆ ಕುಡಿಯುವ ಹಾಗೆ ಆಗಬೇಕು, ಮತ್ತು ಸೊಳ್ಳೆ ಎಲ್ಲ ಇಲ್ಲದೆ ಚಂದ ಮಾಡಿ ಅವರು ನಿದ್ದೆ ಮಾಡಬೇಕು, ಸ್ಕೂಲಿಗೆ ಹೋಗುವವರು ಒಳ್ಳೆ ರೀತಿಯಲ್ಲಿ ಎದ್ದು ಹೋಗಬೇಕಲ್ಲ. ಅದೇ ಅಷ್ಟೇ ನಾನು ಹೇಳೋದು, ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ನಮ್ಮದು. ಇಷ್ಟು 35 ವರ್ಷದಿಂದ ನಾವು ಏನು ನೋಡಿದ್ದೇವೆ ಅದು ಆ ಪ್ರಾಬ್ಲಮ್ನಲ್ಲಿ ಸಾಲ್ವ್ ಆಗಬೇಕು ಅಂತೇಳಿ ಕೇಳ್ಕೊಳ್ಳೋದು. 35 ವರ್ಷಗಳ ನಿಮ್ಮ ಸಮಸ್ಯೆಗೆ ಮುಕ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದ ಉದ್ದೇಶವೂ ಕೂಡ ಅದೇ ಆಗಿತ್ತು. ಆ ಒಂದು ವಿಜುವಲ್ಸ್ ಮೂಲಕ ನಾವು ಜನರಿಗೆ ತೋರಿಸುವಂತ ಪ್ರಯತ್ನ ಕೂಡ ಇವತ್ತು ಮಾಡಿದ್ವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ನಮ್ಮ ಡಿಬೇಟ್ ಅವರ್ ಕಾರ್ಯಕ್ರಮದಲ್ಲಿ ಅಯ್ಯಯ್ಯೋ ಗಬ್ಬುನಾಥ ಅನ್ನುವಂತಹ ನಾವು ಟೈಟಲ್ ಕೊಟ್ಟಿದ್ದೇವೆ. ಅಲ್ಲಿನ ಜನರಿಗೆ ಗೊತ್ತು ಅಲ್ಲಿನ ಸಮಸ್ಯೆ ಏನು ಅಂತ ಹೇಳಿ, ತಮಗೂ ಕೂಡ ಈಗಾಗಲೇ ಗೊತ್ತಾಗಿರ್ಬೋದು. ಅದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದವರು ಕೂಡ ಅಲ್ಲಿನ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ನಮ್ಮ ಒಂದು ಆಶಯ ಇಷ್ಟೇ, ಇವರ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗಲಿ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಅವರನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಾಡ್ 24x7.